ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಎಲ್ಲರೂ ಕೊಲರಾ ಕೇಸಸ್ ಡಿಟೆಕ್ಟ್ ಆಗಿದ್ದಾವೆ. ಭಟ್ಕಳದಲ್ಲಿ ಶಂಕಿತ ಕೊಲರಾ ಕೇಸ್ಗಳು ಎರಡು ಕೇಸ್ಗಳು ಪತ್ತೆ ಆಗಿದ್ದಾವೆ ಸರ್. ಒಬ್ಬರು ಜಾರ್ಖಂಡ್ದಿಂದ ಬಂದು ಕೋರ್ಟಲ್ಲಿ ಕೆಲಸಕ್ಕಿದ್ದವರು, ಅವರು ನಮ್ಮಲ್ಲಿ ಲೂಸ್ ಮೋಷನ್ ವಾಮಿಟಿಂಗ್ ಆಗಿ ಬಂದು ಬಿ ಪಿ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. ಆದರೆ ಅವರು ಬಂದ ದಿನ ನಮ್ಮಲ್ಲಿ ಒಂದು ಬೆಡ್ಡು ಸಹ ಇರಲಿಲ್ಲ, ಹಾಗಾಗಿ ಅವರನ್ನು ಕಾರವಾರ ಕಳಿಸಿದ್ವಿ. ಅಲ್ಲಿ ಡಾಕ್ಟರ್ ಅಮಿತ್ ಕಾಮತ್ ಅವರು ಟ್ರೀಟ್ ಮಾಡ್ತಾ ಇದ್ರು. ಐ ಸಿ ಯುದಲ್ಲಿ ಇದ್ರು ಪೇಷಂಟ್, ಸ್ವಲ್ಪ ಸೀರಿಯಸ್ ಆಗಿದ್ರು. ಬಟ್ ಇವತ್ತು ಬೆಳಗ್ಗೆ ತಿಳ್ಕೊಂಡಿದ್ದೇನೆ ಐ ಸಿ ಯುದಿಂದ ಇವತ್ತು ಶಿಫ್ಟ್ ಮಾಡ್ತಾರೆ, ಪೇಷಂಟ್ ರಿಕವರಿ ಆಗ್ತಾ ಇದೆ ಸರ್. ಇನ್ನೊಬ್ರು ನಮ್ಮ ಲೋಕಲ್ ಅವರು ಅಂದ್ರೆ ಶಿರಾಲಿ ಮಾವಿನಕಟ್ಟಿ ಅವರು ಬೋಟಿಗೆ, ಅವ್ರು ಏನಂತಾರೆ, ನಮ್ದೇನೋ ಫ್ರೆಂಡ್ಸ್ ಇರ್ತಿದ್ರು, ನಾನು ಮೀನು ಖಾಲಿ ಮಾಡ್ಲಿಕ್ಕೆ ಹೋಗ್ತಿದ್ದೆ ಸಮುದ್ರದ ಹತ್ರ ಅಂತ. ಅದೊಂದೇ ಹಿಸ್ಟ್ರಿ ಕಾಣ್ತದೆ, ಬೇರೆ ಏನೋ ಅವರಿಗೆ ಬೋಟಲ್ಲಿ ಅವ್ರು ಹೋಗಿದ್ದಿಲ್ಲ, ಮೈಸ್ತ್ರಿ ಕೆಲಸ ಏನೋ ಮಾಡೋರು. ಅವ್ರು ನಮ್ಮಲ್ಲಿ ಇಟ್ಬಿಟ್ಟಿದ್ದಾರೆ, ನಮ್ಮ ಮೈಸೂರಲ್ಲಿದ್ದರು, ಸ್ವಲ್ಪ ಕಿಡ್ನಿ ಫೇಲಿಯರ್ ಎಲ್ಲ ಆಗಿತ್ತು. ಇವತ್ತು ಬೆಟರ್ ಇದ್ದಾರೆ ಸರ್, ನಿನ್ನೆಗಿಂತ ಇವತ್ತು ಬೆಟರ್ ಇದ್ದಾರೆ. ನಾಳೆ ಅಥವಾ ನಾಡಿದ್ದು ಐ ಸಿ ಯುದಿಂದ ಹೊರಗಡೆ ಹಾಕ್ತೇವೆ ಸರ್. ಈಗ ಅಗತ್ಯವಾಗಿ ಆಗಬೇಕಾಗಿರೋ ಕೆಲಸ, ನಾವು ಅಲ್ಲಿ ಬೋಟ್ ಹತ್ರ ಹೋಗಿ ಎಲ್ಲ ಬೋಟಿಂದ ಲಿಸ್ಟ್ ತೊಗೊಂಡು ಎಷ್ಟು ಜನ ವರ್ಕರ್ಸ್ ಹೊರಗಡೆಯಿಂದ ಬಂದಿರಿದ್ದಾರೆ, ಎಷ್ಟು ಜನ ನಮ್ಮವರಿದ್ದಾರೆ ಅಂತ ಅವರಿಗೆಲ್ಲೂ ಪ್ರೊಫೈಲಾಕ್ಸಿಸ್ ಮಾತ್ರೆ ಕೊಡ್ಲಿಕ್ಕೆ ಇರ್ತದೆ. ಅದನ್ನು ಹೋಗಿ ಎಲ್ಲರಿಗೂ ಕೊಟ್ಟಿದ್ದೇವೆ. ಹೆಲೋಜನ್ ಮಾತ್ರೆ ಅಂದರೆ ಕುಡಿಯೋ ನೀರಿನ ಸೋರ್ಸ್ ಇದೆ, ಅದಕ್ಕೆ ಸಹ ಹೆಲೋಜನ್ ಮಾತ್ರೆಯನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಬಟ್ ಈಗ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರೋ ವಿಷಯ ಅಂದರೆ, ಎಲ್ಲ ಕಡೆ ಸಲ್ಲವ್ರಿ ವಾಶ್ರೂಮ್ಸ್ ಏನಿದೆ ಪಬ್ಲಿಕ್ ಅಂದರೆ ಬೋಟ್ ಅವರಿಗೆ ಬಂದವರಿಗೆ ವಾಶ್ರೂಮ್ ಕಾಂಪ್ಲೆಕ್ಸ್ಗಳು ಇದ್ದಾವೆ, ಒಂದು ಎರಡು ಹೇಗಿದ್ದಾವೆ ಸರ್? ಅದು ಅಷ್ಟೊಂದು ಕಂಡೀಷನ್ ಅಂದರೆ ನಾನು ಅದಕ್ಕೆ ಪೂರ್ತಿ ಯೂಸ್ ಮಾಡ್ಲಿಕ್ಕೆ ಆಗುವಾಗಿದೆ ಅಂತ ನಾನು ಅಂದ್ಕೊಳ್ಳಲ್ಲ. ಒಂದೇ ಸಲ ಒಂದು 20-25 ಜನ ಬಂದರೆ ಒಂದು ಎರಡು ವಾಶ್ರೂಮ್ ಅವ್ರಿಗೆ ಸಾಕಾಗೋದಿಲ್ಲ. ಹಾಗಾಗಿ ಪಬ್ಲಿಕ್ ಅಂದರೆ ಸಾರ್ವಜನಿಕ ಬೈರಲ್ಲಿ ಶೌಚ ಮಾಡುವಂಥ ಪರಿಸ್ಥಿತಿ ಅಲ್ಲಿದೆ ಅಂತ ಮಾಹಿತಿ ಇದೆ ಸರ್. ಭಾಳ ಜನ ಹೇಳ್ತಾರೆ ಅಲ್ಲಿ ಹೊರಗಡೆ ಮಾಡ್ತಾರಂತ. ಇದು ಅಲ್ಲದೆ ಸಹ ಇದು ಪಬ್ಲಿಕ್ ಹೆಲ್ತ್ ವಿಷಯ ಸರ್. ಅದಕ್ಕಾಗಿ ಅರ್ಜೆಂಟಾಗಿ ನಾವು ಪಂಚಾಯತ್ ಅವರಿಗೆ, ಫಿಷರೀಸ್ ಅವರಿಗೆ, ಎಲ್ಲರಿಗೂ ಲೆಟರ್ ಬರೆದಿದ್ದೇವೆ. ಅದೇನಂತ ಪ್ರಯಾರಿಟಿ ಬೇಸಿಸ್ ಮೇಲೆ ಡಿಸ್ಕಸ್ ಆಗಿ ಅವರಿಗೆ ಶೌಚಕ್ಕೆ ಏನಂತ ಪಬ್ಲಿಕ್ ಶೌಚ ಬಯಲಲ್ಲಿ ಶೌಚ ಮಾಡದಿದ್ದಾಗೆ ಅಗತ್ಯವಾಗಿ ನೋಡ್ಕೊಳ್ಬೇಕು ಸರ್. ಇಲ್ಲದಿದ್ರೆ ಅದು ಮುಂದೆ ಪಬ್ಲಿಕ್ ಲೋಕಲ್ ಅವರಿಗೆ ಯಾರಿಗಾದರೂ ಸ್ಪ್ರೆಡ್ ಆಯ್ತಂದ್ರೆ ಕಷ್ಟ ಆಗ್ತದೆ. ಕೊಲ್ಲರಿಗೆ ಯಾರು ಬೋಟಲ್ ಇದ್ದಾರೆ ಹೆಂಗಿದ್ದಾರೆ, 25-30 ವರ್ಷದವರು ಇದ್ದಾರೆ, ರಿಕವರಿ ಆಗಿದ್ದಾರೆ. ಯಾರಿಗಾದರೂ ಲೋಕಲ್ ಅವರಿಗೆ ಚಿಕ್ಕ ಮಕ್ಕಳಿಗೆ ಪ್ರಾಯ ಆದವರಿಗೆ ಏನಾದರೂ ಇದು ಹರಡಿದ್ರೆ ಭಾಳ ಸಮಸ್ಯೆ ಆಗ್ಲಿಕ್ಕಿದೆ ಸರ್. ಇದು ಇಸಿಎಫ್ ಇಂದ ಸಹ ಡಾಕ್ಟರ್ ಬಂದಿದ್ದಾರೆ, ಒಬ್ರು ಕೂತ್ಕೊಂಡು ಎಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಅದಕ್ಕೀಗ ಪಬ್ಲಿಕ್ ಇಂದ ಸ್ವಲ್ಪ ಟೀಮ್ಗಳನ್ನು ಮಾಡಿದ್ದೇನೆ, ರ್ಯಾಪಿಡ್ ಫೋರ್ ಆಕ್ಷನ್ ಫೋರ್ಸ್ ಥರ ಮಾಡಿ ಯಾವ್ಯಾವ ವಾರ್ಡಲ್ಲಿ ಯಾವ್ಯಾವ ಏರಿಯಾದಲ್ಲಿ ಇದು ಮಕ್ಕಳು ಇಂಜೆಕ್ಷನ್ ತಗೊಳ್ಳದೆ ಮಕ್ಕಳು ಜಾಸ್ತಿ ಇದ್ದಾರೆ ಅಂತ ಅವ್ರಿಗೆ ಒಬ್ಬೊಬ್ಬರಿಗೆ ಲೀಡರ್ ಮಾಡಿ. ನಾವು ಬೇರೆ ನಮ್ಮದು ರೆಗ್ಯುಲರ್ ಹಾಸ್ಪಿಟ್ಲಲ್ಲಿ ಅಥವಾ ಸಬ್ಸೆಂಟರ್ ಅಲ್ಲದೆ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ, ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಕ್ಲಬಲ್ಲಿ ಅಂತ ಹೇಳಿದ್ದಾರೆ, ಅವ್ರಿಗೆ ಎಲ್ಲಿ ಬೇಕಲ್ಲಿ ಅದನ್ನು ನಾವು ಕ್ಯಾಂಪ್ ಬಂದ್ ಮಾಡಿ ನಾವು ಆದಷ್ಟು ಬೇಗ ಇದನ್ನು 25% ಅಟ್ಲೀಸ್ಟ್ 95% ವರೆಗೆ ತರಬೇಕಂತ ಉದ್ದೇಶ ಇದೆ. 95%ಗಿಂತ ಜಾಸ್ತಿ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಮ್ಗೆ ಕೊಟ್ಟಿರೋ ಡೇಟಾ ಪ್ರಕಾರ ಅಷ್ಟು ಮಕ್ಕಳು ನಮ್ಮ ಭಟ್ಕಳದಲ್ಲಿಲ್ಲ. ಇವರು ಡೆಲಿವರಿಗಂತ ಎಬ್ರಾಡಿಂದ ಬರ್ತಾರೆ, ಸೌದಿಯಿಂದ ಬರ್ತಾರೆ, ಡೆಲಿವರಿಯಾಗಿ ಒಂದೂರು 2 ತಿಂಗಳಿಗೆ ವಾಪಸ್ ಹೋಗ್ತಾರೆ. 9 ತಿಂಗಳಿಗೆ MR ವ್ಯಾಕ್ಸಿನಿಗೆ ಒಳಗೆ ಬರುವಷ್ಟು ಅವರು ಭಟ್ಕಳದಲ್ಲಿ ವಾಸಿ ಆಗಿರೋದಿಲ್ಲ, ಅಂತ ಕೇರಳಕ್ಕೆ ಹೋಗ್ತಾರೆ, ವಿಜಯವಾಡ ಹೋಗ್ತಾರೆ. ಹಾಗಾಗಿ ಆ ಮಕ್ಕಳ ಸಂಖ್ಯೆ ಇಲ್ಲ, ಬಟ್ ಇದ್ದ ಸಂಖ್ಯೆಯಲ್ಲೂ ನಾವೊಂದು ಲೈಫ್ ಲಿಸ್ಟ್ ತೆಗೆದಿದ್ದೇವೆ ಎಷ್ಟು ಮಕ್ಕಳು ಬಾಕಿ ಇದ್ದಾವೆ ಅಂತ. ಅದನ್ನ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಅದನ್ನ ಮಾಡಿ ಮುಗಿಸ್ಬೇಕು ಸರ್ ನಾನು. ಬಟ್ ಪೇಷಂಟ್ ಲೋಡು ನೈಟ್ ಡ್ಯೂಟಿಗೆ 4 ಜನ ಸ್ಟಾಫ್ ಇರ್ತಾರೆ ಸರ್. ಒಬ್ರು ಐ ಸಿ ಯುದಲ್ಲಿ ಇರ್ತಾರೆ, ಐ ಸಿ ಯು ಬಿಟ್ಟವರು ಆಚೆ ಒಂದು ನಿಮಿಷಕ್ಕೂ ಅಲ್ಲಾಡ್ಲಿಕ್ಕೆ ಆಗಲ್ಲ ಸರ್. ವಾರ್ಡಲ್ಲಿ ಇರ್ತಾರೆ, ವಾರ್ಡಲ್ಲಿ 116 ಅಡ್ಮಿಷನ್ಸ್ ಇರ್ತಾರೆ, ವಾರ್ಡಲ್ಲಿ ಒಬ್ರಿಗೆ ಸಾಕಾಗೋದಿಲ್ಲ, ಇಂಪ್ಯಾಕ್ಟ್ ಬೇಕು ನಿಜವಾಗ್ಲು. ಇನ್ನು ಮೆಟರ್ನಿಟಿ ಅಂದ್ರೆ ಹೊಟ್ಟೆ ಹುಟ್ಟಿದ ನವಜಾತ ಮಗುಗೂ ಐ ಸಿ ಯುದಲ್ಲಿ ಒಬ್ಬರು ಇರ್ತಾರೆ. ಕ್ಯಾಶುಯಲ್ಟಿ ಅಂದ್ರೆ ಎಮರ್ಜೆನ್ಸಿಲಿ ಒಬ್ಬರೇ ಇರ್ತಾರೆ, 4 ಜನ ನಿಮ್ಮ ನೈಟ್ಗೆ ಹಾಕಿದ್ರು ಕ್ಯಾಶುಯಲ್ಟಿಲಿ ಒಬ್ಬರೇ ಇರ್ತಾರೆ. ಸೊ ಒಂದ್ ಕಡೆ ಆಕ್ಸಿಡೆಂಟ್ ಬರ್ತವೆ, ಇನ್ನೊಬ್ಬರಲ್ಲಿ ಡ್ರೆಸ್ಸಿಂಗ್ ಬರ್ತಾರೆ, ಇನ್ನೊಬ್ರು ಇಂಜೆಕ್ಷನ್ ಕೊಡಂತಾರೆ. ಬಂದವ್ರನ್ನ ತಪ್ಪಂತ ಹೇಳ್ತಿಲ್ಲ, ಬಟ್ ಟಿ ಇಂಜೆಕ್ಷನ್ ಇವ್ರು ರಾತ್ರಿ ಬರ್ತಾರೆ, ಬೆಳಗ್ಗೆ ಕೆಲಸಕ್ಕೆ ಹೋಗಿರ್ತಾರೆ ರಾತ್ರಿ ಬರ್ತಾರೆ. ಆಗ ನಾವು ಟಿ ಯಾಕೆ ಬಂದಿದ್ಯಾ ರಾತ್ರಿ ಅಂತ ಕೇಳುವಂಗಿಲ್ಲ, ನನಗೆ ಅರ್ಥ ಆಗ್ತದೆ. ಬಟ್ ಈ ಸ್ಟಾಫ್ ಒಂದು ಆಕ್ಸಿಡೆಂಟ್ ಬಂದಿರೋ ಪೇಷಂಟ್ ನೋಡ್ತಿರ್ತಾರೆ, ಇನ್ನೊಂದೇನು ಡೆಲಿವರಿಗೆ ಬಂದಿರ್ತಾರೆ ಅದನ್ನ ನೋಡ್ತಿರ್ತಾರೆ. ಆ ಡ್ರೆಸ್ಸಿಂಗ್ ಅವನು ಟಿ ಇಂಜೆಕ್ಷನ್ ಅವನು ಒಂದು 10 ನಿಮಿಷ ಕಾಯಲಿಕ್ಕೆ ಅವ್ರಿಗೆ ಕುತ್ಕೊಂಡು ಇರೋ ಮೂಲ ಅವರಿಗೆ ಅದು ಅಸಹಜ ಅನಿಸ್ತದೆ, ಅವ್ರಿಗೆ ಸ್ವಲ್ಪ ಅದು ಸಮಾಧಾನ ಆಗೋದಿಲ್ಲ. ಇದು ನಾನು ಪೇಷಂಟ್ ಪಬ್ಲಿಕ್ಕಿಂತ ಅಸಮಾಧಾನ ಸಹಜವೇ ಇದೆ. ಅದಕ್ಕಾಗಿ ದಯವಿಟ್ಟು ಸರ್ ಪಕ್ಕದ ತಾಲೂಕುಗಳಿಂದ ನಮ್ಗೆ ಅಟ್ಲೀಸ್ಟ್ ರೊಟೇಷನ್ನಿಂದ ಸ್ಟಾಫ್ ನರ್ಸ್ ಹಾಕ್ಕೊಟ್ರೆ ಭಾಳ ಇದು ಸೇವೆ ಕೊಡ್ಲಿಕ್ಕೆ ಉತ್ತಮ ಆಗುತ್ತೆ ಸರ್. ಇಲ್ಲದ್ರೆ ಇದು ಪ್ರತಿನಿತ್ಯ ಕಂಪ್ಲೇಂಟ್ಗಳನ್ನು ನಾವು ಅದನ್ನು ಅಳಗಳಂಗೂ ಇಲ್ಲ, ಅದಕ್ಕೆ ನಾನೇನು ಮಾಡ್ಲಿಕ್ಕೂ ಆಗೋದಿಲ್ಲ. ಅದನ್ನು ನಾವು ಜನರಿಗೆ ಹೇಳಲ್ಲ, ರೈಲ್ ನಾಳೆಯಿಂದ ನಾನು ಜಾಸ್ತಿ ಸ್ಟಾಫ್ ಆಗ್ತೇನೆ ಅಂತ ಹಾಕುವಂಥ ಪರಿಸ್ಥಿತಿ ನಾನಿಲ್ಲ ಸರ್. ದಯವಿಟ್ಟು ನಮ್ಗೆ ಆಚೆ ಪಕ್ಕದ ತಾಲೂಕಿನ ರೊಟೇಷನ್ ಮೇಲೆ ಅಟ್ಲೀಸ್ಟ್ ಒಂದು ಸ್ಟಾಫ್ ನರ್ಸ್ ಹಾಕ್ಕೊಟ್ರೆ ಸ್ವಲ್ಪ ಉಪಕಾರ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಆಗಬೇಕು ಹೇಳಿ ತಿಳ್ಕೊಂಡು, ಮತ್ತೆ ನೀವು ಹೇಳಿದ್ರೆ ಶೌಚಾಲಯ ಏನು 13 ಬಂದರು ಬರ್ತದೆ ಮಂಗಳೂರಿಂದ ಕಾರವಾರವರೆಗೆ ಎಲ್ಲ ಬಂದರು, ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಬೋಟ್ ಇದೆ,
ಅದಕ್ಕೆ ಅನುಗುಣವಾಗಿ ಶೌಚಾಲಯ ಮಾಡುವಂಥ ಪ್ಲ್ಯಾನನ್ನು ಮಾಡಿ ಈಗಾಗಲೇ ರೆಡಿ ಮಾಡ್ತಾ ಇದ್ದೀನಿ. ಇನ್ನೇನು ಕೆಲವು ತಿಂಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ಬರ್ತದೆ. ಯಾಕೆಂದರೆ 1 ಕೋಟಿ 2 ಕೋಟಿಗಾಗುವಂಥದ್ದಲ್ಲ, ಇದನ್ನು ಕರೆಕ್ಟಾಗಿ ಮಾಡಬೇಕು ಅಂದರೆ 50 ಕೋಟಿವರೆಗೆ ಖರ್ಚಿದೆ. ಪೂರ್ತಿ ಕರೆಕ್ಟ್ ಸೆಟ್ಟಿಂಗ್ ಮಾಡಬೇಕಂದ್ರೆ ಬರೀ ಶೌಚಾಲಯ ಅಲ್ಲ, ಶೌಚಾಲಯ ಮಾಡಬೇಕು. ಅವರು ಉರಿ ಊರಿಗೆ ಅಲ್ಲಿ ಏನು ಮೀನು ಊರಿಗೆ ತಾಯಂದಿರಿಗೆ ಅಲ್ಲಿ ರೆಸ್ಟೋರೆಂಟ್ ಮಾಡ್ಕೊಳ್ಬೇಕು. ಅಲ್ಲಿ ಪಕ್ಕದಲ್ಲಿ ಅವರಿಗೆ ಏನು ಕೂತ್ಕೊಳ್ಳಿಕ್ಕೂ ಆಗಬೇಕು, ಕೆಲವು ನೈಟ್ ಸ್ಟಾರ್ಟ್ ಆದಾಗ ಮಲ್ಕೊಳ್ಳಿಕ್ಕೂ ಆಗಬೇಕು. ಅದರ ಜೊತೆಯಲ್ಲಿ ಏನು ಬೋಟಿಂದ ಬಂದಿರ್ತಾರೆ ಅವರಿಗೂ ಸ್ನಾನ ಮಾಡ್ಕೊಂಡು ಅವರು ರೆಸ್ಟ್ ಮಾಡುವಂತಾಗಬೇಕು. ಆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಒಂದೊಂದು ಹೆಚ್ಚು ಕಡಿಮೆ ಒಂದೊಂದು ಬಂದರಲ್ಲಿ ಮಿನಿಮಮ್ 25 ಕೋಟಿಯಿಂದ 50 ಕೋಟಿವರೆಗೂ ರೆಡಿ ಮಾಡಿಸ್ತಾ ಇದ್ದೀನಿ. ಅದಾಗ್ತದೆ, ಇದು ಫಸ್ಟ್ ನಮ್ಮದು ಹೆಚ್ಚಾಗಿ ಬೆಳ್ಕಳದಲ್ಲೇ ಆಗ್ತದೆ, ಅಲ್ಲಿಂದ ಪ್ರಾರಂಭ ಮಾಡುವಂತ ತಿಳ್ಕೊಂಡಿದ್ದೀನಿ. ಬಹಳಷ್ಟು ಜಾನುವಾರುಗಳನ್ನು ಸತ್ತಿತ್ತು, ಅದಕ್ಕೆ ಪರಿಹಾರ ಕೂಡ ಬಂದಿತ್ತು ಸರ್. ಈ ವರ್ಷ ಯಾವುದೇ ಚರ್ಮಗಂಟ ರೋಗದ ಯಾವುದೂ ಕೇಸ್ ಕೊಡೋದ್ರಲ್ಲೇ ಇಲ್ಲ ಸರ್. ಈಗ ಸರ್ಕಾರ ಕೊಡಬೇಕು ಅಂದ್ರೆ ಇಲ್ಲ, ಹೇಗೆ ಸತ್ತರು 10,000 ರೂಪಾಯಿ ಕೊಡಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸಿಲಿಂಡರ್ ಸಾಯಿತಿ ಅಥವಾ ಅಕಸ್ಮಾತ್ ಸಾಯಿತಿ, ಮನೆಯಲ್ಲಿ ಸಾಯಿತಿ, ಹೊರಗಡೆ ಸಾಯಿತಿ, ಅವ್ರಿಗೆಲ್ಲರಿಗೂ ಏನಾದರೂ ಬ್ಯಾಲೆನ್ಸ್ ಇದೆಯಾ ಕೊಡೋದು? ಇಲ್ಲ ಸರ್, ಸುಮಾರು 85 ಜನ ಅಂದರೆ ಇದರಿಂದ ಬೆನಿಫಿಟ್ ತಗೊಂಡಿದ್ದಾರೆ ಸರ್. 85 ಅಂದರೆ 8.5 ಲಕ್ಷ ಮುಡಿಸಿದ್ವಿ. ಹೌದು, ಇದು ಉದ್ದೇಶ ಏನು ಅಂದರೆ ಒಂದು ಆಕಳು ಕಳ್ಕೊಡ್ತಾರೆ ಇಲ್ಲ ಗೊತ್ತಿಲ್ಲ, ಪುನಃ ಒಂದು ಆಕಳು ತಗೊಳ್ಬೇಕು ಅಂದರೆ ಹಣ ಇರೋದಿಲ್ಲ. ಹಾಗಾಗಿ ಸರ್ಕಾರ 10,000 ರೂಪಾಯಿ ಕೊಡೋದು, ಬಾಕಿ ಅವರೇನೋ ಹಾಕ್ಕೊಂಡು ಮತ್ತೆ ಲಾನು ಕೊಡ್ತಾರೆ. ಅವರು ಬಾಕಿ ಇದೆ, 0% ಬಡ್ಡಿ ಇದೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಿದೆ. ಏನು ಬಡ್ಡಿನೇ ಇರೋದಿಲ್ಲ, ಬಡ್ಡಿ ಇಲ್ಲದೆ ಆಕಳಿಗೆ ಎಷ್ಟು ಬೇಕು ಅಷ್ಟು ಹಣ ಕೊಡ್ತಾರೆ. ಅಷ್ಟು ಇದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡಿ, ನಮ್ಮ ಉದ್ದೇಶ ಇಷ್ಟೇ. ಕಿಸಾನ್ ಕ್ರೆಡಿಟ್ ವರ್ಗಗಳು ವರ್ಗಗಳು ನಿರುದ್ಯೋಗಿ ಸಮಸ್ಯೆಗೆ ಒಳ್ಳೆಯ ಮಾರ್ಗ. ಇನ್ನೊಂದು ಯಾವ್ಯಾವುದು ಹಾಲು ಒಂದೊಂದು ದಿನ ಒಂದೊಂದು ಟಿವಿಲಿ ಬರ್ತದೆ, ಹಾಲು ಡೂಪ್ಲಿಕೇಟ್ ಹಾಲು ಡೇಟ್ ಬಾರ್ ಆಗಿದೆ, ಕಂಪನಿ ಹೆಸರೆಲ್ಲ ಹೇಳಿ ಹೋಗುದಿಲ್ಲ. ನಾವು ಕೊಡುವುದು ಅದೇ, ಅದನ್ನು ತಡೆಗಟ್ಟಬೇಕು ಅಂದರೆ ನಮ್ಮ ರೈತರಿಗೆ ಆಕಳಿಗೆ ಅಥವಾ ಅದಕ್ಕೆ ಮೇವು ಅದಕ್ಕೆ ಅವರಿಗೆ ಕೊಡುಗೆ ಅಥವಾ ಏನು ಕಟ್ಟಲಿಕ್ಕೆ ಬೇಕು ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ರೆ ಅದು ಜಾಸ್ತಿ ಉತ್ಪಾದನೆ ಆಗ್ತದೆ, ಹೊರಗಡೆಯಿಂದ ಪ್ಯಾಕೇಜ್ ಕಡಿಮೆ ಆಗ್ತದೆ, ಆರೋಗ್ಯಕ್ಕೆ ಇನ್ನೊಂದು ಮಾರ್ಗ, ಇದಕ್ಕೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಮಾರ್ಗ. ಟೋಟಲ್ ಎಷ್ಟು ಹಾಸ್ಪಿಟಲ್ ಇದೆ ಇಲ್ಲಿ? ಟೋಟಲ್ ಇದ್ರೆ 6 ಆಸ್ಪತ್ರೆ ಇದೆ, ಅದರಲ್ಲಿ ಇನ್ನೊಂದು ಆಂಬ್ಯುಲೆನ್ಸ್ ಸರ್ವಿಸ್ ಸ್ಟಾರ್ಟ್ ಆಗಿದೆ. 1962 ಕಾಲ್ ಮಾಡಲಿಕ್ಕೆ ಮಾಡಿದರೆ ಅವರು ರೈತರ ಮನೆಗೆ ಬಾಗಿಲಿಗೆ ಹೋಗ್ತಾರೆ. ಅದಕ್ಕೆ ಪ್ರತ್ಯೇಕವಾಗಿ ಒಬ್ಬರು ಡಾಕ್ಟರ್ ಇದ್ದಾರೆ, ಒಬ್ಬರು ಕಂಪೌಂಡರ್ ಇದ್ದಾರೆ, ಒಬ್ಬರು ಡ್ರೈವರ್ ಇದ್ದಾರೆ. ಯಾವುದೇ ಮೂಲೆಯಲ್ಲಿ ಆಕಳಿಗೆ ಏನಾದರೂ ವ್ಯತ್ಯಾಸ ಆಯಿತು, ಆಕಳಿಗೆ ಏನಾದಲ್ಲ ಪ್ರಾಣಿ ವ್ಯತ್ಯಾಸ ಆದರು, ಕೆಲವರು ಪಾಪ ನಾಯಿ ಒಳ್ಳೆ ಮಾಡಿದ್ರೆ ಭಾಳ ಪ್ರೀತಿ ಸಾಕ್ತಾರೆ, ಏನೇನು ಪ್ರಾಣಿಗಳಿಗೆ ಆಗಿದ್ದಾಗ ಆಂಬ್ಯುಲೆನ್ಸ್ ಹೋಗಬೇಕು ಅಂದರೆ ಆಂಬ್ಯುಲೆನ್ಸ್ ಸೇವೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಡಾಕ್ಟ್ರು ಮೆಡಿಸಿನ್ ಎಲ್ಲ ಇದೆ, ಮೆಡಿಸಿನ್ ಏನಾದರೂ ಕೊರತೆ ಇದೆಯಾ ಮತ್ತೆ ದುಡ್ಡು ಹಿಡಿದುಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳಿ. ನಮ್ಮ ಕೃಷಿ ಇಲಾಖೆಯಿಂದ ಜಂಟಿ ಸಮೀಕ್ಷೆ ಮಾಡಿದ್ರು, ನಾವು ವರದಿಯನ್ನ ಕಂದಾಯ ಇಲಾಖೆಗೆ ಕೊಟ್ಟಿದ್ದೀವಿ ಸರ್. ಅದು ಪರಿಹಾರ ತಂತ್ರಾಂಶದಲ್ಲಿ ಈಗ ನಿನ್ನೆಯಿಂದ ಅದು ರಿಲೀಸ್ ಆಗಿದೆ, ಅಂದರೆ ಅದರಲ್ಲಿ ಪರಿಹಾರ ತಂತ್ರಾಂಶದಲ್ಲಿ ಆ್ಯಡ್ ಮಾಡಿಬಿಟ್ಟು DBT ಮೂಲಕ ರೈತರ ಅಕೌಂಟಿಗೆ ಅದು ಪರಿಹಾರ ಜಮಾ ಆಗ್ತದೆ ಸರ್. ನಮ್ಮ ಭಟ್ಕಳ ತಾಲೂಕಿನಲ್ಲಿ 2,471 ಹೆಕ್ಟರ್ ಪ್ರದೇಶದಲ್ಲಿ ಭತ್ತ ಬೆಳೀತಿದ್ದೀವಿ ಸರ್. ಇನ್ನೂ ಒಂದು ತಿಂಗಳಲ್ಲಿ ಭತ್ತ ಕಟಾವು ಬರ್ತದೆ, ಅದರಲ್ಲಿ ಎರೆ ಬುಡಬಿದ್ದು ಇರುತ್ತೆ ಸರ್. ಅದಕ್ಕೆ ರೈತ ಸಂಪರ್ಕ ಕೇಂದ್ರದಿಂದ ರಾಸಾಯನಿಕ ಔಷಧಿಗಳನ್ನು ತರಿಸ್ಬಿಟ್ಟು ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ ಸರ್. ಮತ್ತೆ ಕೃಷಿ ಯಂತ್ರೋಪಕರಣಗಳಿಗೆ ಸಹಾಯಧನ ಬೆಳೆಯಿದೆ ಸರ್, ಬಂದವರಿಗೆ ನಮಗೆ ಮಾಡ್ತಾ ಇದ್ದೀವಿ ಸರ್. ಈಗ ರೈತರಿಗೆ ಎಷ್ಟು ಸರ್ ನಾವು ಅಂದಾಜು ಮಾಡಿದ್ದೆ ಎಷ್ಟು ಸರ್? ನಾವು ಅಂದಾಜು ಮಾಡಿದ ಪ್ರಕಾರ 5,13,000 ರೂಪಾಯಿ ಕೊಡಬೇಕು ಸರ್. ಅದು NDRF ಪ್ರಕಾರ 1 ಹೆಕ್ಟರ್ಗೆ 8,500 ರೂಪಾಯಿ ಅಂತ NDRF ನಾಮ್ಸ್ ಇದೆ. ಮಿನಿಮಮ್ ಪ್ರತಿ ರೈತರಿಗೆ 1,000 ಬರ್ತದೆ, ಏನೇ ಕಡಿಮೆ ಇದ್ರು ಕೂಡ 1,000 ರೂಪಾಯಿ ಮಿನಿಮಮ್. ಸೊ ಟೋಟಲಿ 1,57,000 ರೂಪಾಯಿನಷ್ಟು ಪರಿಹಾರ ಬೆಳೆ ಹಾನಿಯಿಂದ ಬರಬೇಕು ಅಷ್ಟೇ. ಬಾಕಿ ಅದು ಅಂದರೆ ಹೆಚ್ಚು ಹಾನಿ ಆಗಲಿ ಏನೋ ಇವರು ಕೊರತೆ ಆಗಲಿಲ್ಲ,
ಆ ಥರದ ಏನಾಗಿಲ್ಲ. 517 ಕ್ವಿಂಟಲ್ನಷ್ಟು ಬಿತ್ತನೆ ಬೀಜ ಕೊಟ್ಟಿದ್ವಿ ಸರ್. ನಂತರ ಮಳೆಯಲ್ಲಿ ಏನಾಯ್ತು ಅಂತಂದ್ರೆ ಅವರು ಕೂಡ ಬೀಜ ಕೊಟ್ಟಿದ್ವಿ. ಆ ಬೀಜಕ್ಕೆ ನಾವು 4,56,000 ಸಬ್ಸಿಡಿಯನ್ನು ರೈತರಿಗೆ, ಅಂದರೆ ಪ್ರತಿ ಕೆಜಿಗೆ 8 ರೂಪಾಯಿ ಅಂತಿದೆ, ಅಂತ ಆ ಥರ ಸಬ್ಸಿಡಿಯನ್ನು ನಾವು ರೈತರಿಗೆ ಆನ್ಲೈನ್ ಮೂಲಕ ಕೊಟ್ಟಿದ್ದೀವಿ. ಗೃಹಜ್ಯೋತಿಯಲ್ಲಿ 40,600 ಗೃಹಜ್ಯೋತಿ ಸ್ಥಾವರಗಳಿದೆ ತಾಲೂಕಲ್ಲಿ, ಅದರಲ್ಲಿ 38,352 ಜೊತೆ ಅಪ್ಲೈ ಆಗಿದೆ ಸರ್. ಸೊ ಬೆನಿಫಿಟ್ ಅರೌಂಡ್ ಮಂತ್ಲಿ ಒಂದು 2 crore 12 lakhs ಬರ್ತಾ ಇದೆ. ಇಲ್ಲಿವರೆಗೂ ಒಟ್ಟು 26 crore ಅವ್ರಿಗೆ ಇದೆ ಸರ್. ಒಂದು ವರ್ಷದ ಆಗಸ್ಟ್ 11 ಸೆಪ್ಟೆಂಬರ್ 26 crore ಅವ್ರಿಗೆ ಪ್ರೀಸಿದೆ ಸರ್. ತಿಂಗಳಿಗೆ ಎಷ್ಟಾಗಿದೆ? 2,12,00,000 ಆಗ್ತದೆ ಸರ್. 26 crore ಆಗಿದೆ ಸರ್. ಇನ್ನೊಂದು ಸಣ್ಣ ಸಮಸ್ಯೆ ಇದೆ, ಸ್ವಲ್ಪ ತಿಂಗಳಿಂದ ಡೀಲಿಂಗ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಂದರೆ ಯಾರಾದರೂ ಬೇಡ ಅಂತ ಹೇಳಿದ್ರೆ ಡೀಲಿಂಗಿಗೆ ಸಾಫ್ಟ್ವೇರ್ ಇರಲಿ, ಅದನ್ನು ಸರಿಯಾಗಿದೆ ಸರ್. ಈಗ ಸರಿಯಾಗಿ 2 months ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಇಮಿಡಿಯೇಟ್ ಒಂದು 2 weeks ಒಳಗೆ ನಿಮ್ಮ ಡೈಲಿ ಇಂಪ್ ಆಗುತ್ತೆ. ಅಂದರೆ ಬಾಡಿಗೆ ಚೇಂಜ್ ಮಾಡಿದರೆ ಇಮಿಡಿಯೇಟ್ ಅವರು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಬೋದು ಸರ್. ಅದು ಅವಕಾಶ ಕೊಟ್ಟಿಲ್ಲ, ಅದೊಂದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ತಾವು ಹಿಂದಿನ ಒಂದು ಕೆಡಿ ಪ್ಲಾನ್ಗಳ ಬಗ್ಗೆ ತಾವು ಗಮನಕ್ಕೆ ಹೇಳಿದ್ವಿ ಸರ್. ಅದರಲ್ಲಿ ನಾವು ಸರ್ಕಾರ ಮಾಡಿದ ಒಂದು ಬಜೆಟ್ ಕಳಿಸಿದ್ವಿ. ಬಜೆಟ್ ಸ್ವಲ್ಪ ವಿಳಂಬ ಬಂತು ಅಂತ. ಈಗ ಈ ಕಂಬಗಳು ಬೇಕಾದಂಥ ಮನೆಗಳು 38 ಮನೆಗಳಿವೆ ಸರ್. ಅದಷ್ಟು ಸ್ಯಾಂಕ್ಷನ್ ಆಗಿದೆ. ಈಗ ಅದರಲ್ಲಿ 14 ಕಾಮಗಾರಿ ಕೆಲಸ ಮುಗಿದೆ ಸರ್. 8 ಪ್ರೋಗ್ರೆಸ್ ಇದೆ. ಇನ್ನು 14 ಮಾಡ್ತೇವೆ ಸರ್. ಒಂದೊಂದು ಸಲಗೆ ಕಂಪ್ಲೀಟ್ ಮಾಡ್ತೇವೆ ಸರ್. ನಮ್ಮ ದೇಶ ಈ ದೇಶಕ್ಕೆ ಕರೆಂಟ್ ಕೊಡುವುದು ರಾಜ್ಯಕ್ಕಷ್ಟೇ ಅಲ್ಲ ಸರ್. ಈ ರಾಜ್ಯದಲ್ಲಿ ಎಷ್ಟು ಖರ್ಚು ಮಾಡ್ತಾರೆ, ಅದರಲ್ಲಿ 20% ಕರೆಂಟ್ ನಮ್ಮ ಜಿಲ್ಲೆಯಲ್ಲಿ ಉತ್ಪನ್ನ ಮಾಡಬೇಕು. ಎಷ್ಟು ತ್ಯಾಗ ಮಾಡಿ ನಾವು ಒಂದೊಂದು ಕರೆಂಟ್ ಉತ್ಪಾದನೆ ಆಗ್ತದಂದ್ರೆ ಅವ್ರ ಕಷ್ಟ, ಇಷ್ಟೋರ್ ಕಷ್ಟ ಅವ್ರಿಗೆ ಮಾತ್ರ ಗೊತ್ತು. ತ್ಯಾಗ ಬಿಟ್ಟು ಮನೆ ಬಿಟ್ಟು ಈ ಕಷ್ಟಪಟ್ಟು ಇಷ್ಟೆಲ್ಲ ಕೊಟ್ಟು ನಮ್ಮ ಜಿಲ್ಲೆಯಲ್ಲಿ ಇದುವರಿಗೆ ಕರೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದರೆ ನಾವು ರಾಜಕಾರಣಿಗಳು, ನೀವು ಅಧಿಕಾರಿಗಳು, ನಿಮ್ಮ ಸೇರಿಸ್ಕೊಳ್ತೀರ ಎಷ್ಟು ದಿನ ರಾಜಕಾರಣಿಗಳು ಮಾತಾಡುತ್ತಿದ್ದೀರ, ಯೋಗ್ಯರಲ್ಲ ಅಂದರೆ ಅರ್ಥ. ಯಾವುದೇ ಒಂದು ಮನೆ ಕರೆಂಟ್ ಇಲ್ಲ ಅಂದರೆ ಹಾಕ್ಕೋದು. ನಾನು 13-18 7,000 ಮನೆ ಕರೆಂಟ್ ಕೊಡಿದೆ ನನ್ನ ಕ್ಷೇತ್ರದಲ್ಲಿ. ಆದರೂ ಮುಗಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಬಿದ್ದೆ ಆ ಮನೆಗೆ ಮಗುವಿಗೆ ಕೊಡ್ರಿ ಓದೋದು. ಆ ಕಷ್ಟ ನನಗೆ ಗೊತ್ತಿದೆ. ನಾನು ದೊಡ್ಡದ್ರು ನಮ್ಮ ಸಣ್ಣದ್ರು ಹೋಗ ನಮ್ಮ ಮನೆಗೆ ಕರೆಕ್ಟ್ ಇದ್ದೆ. ನಾನು ದೊಡ್ಡದ ಮೇಲೆ ಕರೆಂಟ್ ಹೋಗಿದ್ದೆ. ಆ ಕಷ್ಟ ಬಿದ್ದಿದೆ. ಆ ದೀಪ ಹಚ್ಚಿಕೊಂಡು ಆ ಮುಗಿ ತಗೊಂಡು ಅದಾಗ್ಬಾರ್ದು. ಮನೆ ಕರೆಂಟ್ ಮುಗಿಸ್ಲೇಬೇಕು, ಮುಗಿಸ್ಲೇಬೇಕು. ಅದಕ್ಕೆ ಸ್ಥಾನ ಬೇಕು ಅಂದ್ರೂ ಕೊಡಿಸ್ತೀವಿ. ಈ ತಾಲೂಕಲ್ಲಿ ಒಬ್ರಿಗೆ ಒಬ್ರಿಗೆ ಕರೆಂಟ್ ಇಲ್ಲ ಅಂದ್ರೆ ಆಗ್ಬೋದು. ಇನ್ನೊಂದು ಗಂಗಾ ಕಲ್ಯಾಣ ಸ್ವಲ್ಪ ವ್ಯತ್ಯಾಸ ಮಾಡಿದೆ ಸರ್ಕಾರ. 1/2 kilometer ಒಳಗಿದ್ರೆ ಮಾತ್ರ ಕೊಡಬೇಕು, 1/2 kilometer ಮೇಲಿದ್ರೆ ಕೊಡಬಾರ್ದು ಅಲ್ಲಿ ಏನು ಹೇಳ್ತಾ ಇದ್ದಾರೆ. ಹಾಗಾಗಿ ಏನು ಕರೆಂಟ್ ಕೊಡೋದು ಕೊಡೋದೇ ಒಂದೇ ಮನೆ, ಒಂದು ಮನೆ ಇದ್ರು ಅವ್ರಿಗೆ ಕರೆಂಟ್ ಬಿಡಬೇಕು. ಮತ್ತೆ ಗಂಗಾ ಕಲ್ಯಾಣ ಈಗ 1/2 kilometer ಮಾತ್ರ ಇದೆ ಅಂತ ಹೇಳ್ತಾರೆ. ಎಷ್ಟು ಗಂಗಾ ಕಲ್ಯಾಣ ಸಿಗಿ ಸರ್? ಎಷ್ಟಿದೆ ಬಾಕಿ ಯಾವ್ದು? ಅದು 1/2 kilometer ಇದ್ರೆ ಏನ್ ಮಾಡ್ಬೇಕು, 1/2 kilometer ಮೇಲಿದ್ರೆ ಏನ್ ಮಾಡ್ಬೇಕು ಅಂದ್ರೆ ನನ್ನ ಐಡಿಯಾ ಕೊಡ್ತೇ. ಇದು ಬೇಡ ಪೇಪರ್ ಅಲ್ಲಿ ಬಂದ ನನಗೂ ಕಷ್ಟ. ಪಾಪ ಪಡುವವನಿಗೆ ಏನಾದ್ರು ಮಾಡಿರ್ತೀನಿ ನಾನು. ಏನಾದರೂ ಒಂದು ನನ್ನ ಹತ್ರ ಆಗೋದು ಬೇಡ. ಐ ಪಿ ಸೆಟ್ನವರಿಗೆ ಕಂಪಲ್ಸರಿ ಕರೆಂಟ್ ಕೊಡಲೇಬೇಕು. ಅವರು ನಮಗೇನಾದರೂ ಹಣ್ಣು, ನಮಗೇನಾದರೂ ಅನ್ನ, ನಮಗೇನಾದರೂ ತರಕಾರಿ ಬೆಳೆದು ಕೊಡುವವರು. ಅವರಿಗಾಗಿ ಅಲ್ಲ, ನಮಗಾಗಿ ಮಾಡುವವರು. ರೈತರು ಅಂದ್ರೆ ನಮಗಾಗಿ ಇರುವವರು. ಹಣ ಇದೆ ಅಂದ ತಕ್ಷಣ ಸಿಗೋದಿಲ್ಲ. ರೈತರು ಬೆಳೆದ್ರೆ ಮಾತ್ರ ಸಿಗ್ತದೆ. ಅವ್ರಿಗೆ ಕೊರತೆ ಆಗ್ಬಾರ್ದು. ಯಾವುದೇ ರೈತರಿಗೆ ಗಂಗಾ ಕಲ್ಯಾಣ ಇರ್ಬೋದು, ಐ ಪಿ ಸೆಂಟ್ ಇರ್ಬೋದು, ಅವ್ರಿಗೆ ಇಮಿಡಿಯೇಟ್ ಕರೆಂಟ್ ಕೊಡಲೇಬೇಕು. ಮತ್ತು ಎಲ್ಲ ಇಲಾಖೆಗಳಿಗೆ ಹೇಳ್ತೀನಿ, ಅದಕ್ಕಿಂತ ಮುಂದೆ ಫಾರೆಸ್ಟ್ ಇರ್ತದೆ. ಅಲ್ಲಿ ಮನೆ ಇದೆ ಅಂದರೆ ಕರೆಂಟ್ ಹೋಗ್ಬೇಕು ಅಷ್ಟೇ. ನನಗೆ ಗೊತ್ತಿಲ್ಲ, ಮುಂದೆ ನಾನು ಮಾತಾಡೋದಿಲ್ಲ. ಮಾತಾಡೋದ್ರೆ ನಾಳೆ ಮತ್ತೆ ರಗಳ ಅಲ್ಲಿ ಜಮೀನಿದೆ, ಮಾಲ್ಕಿ ಜಮೀನಿದೆ ಅಂದರೆ ಅಲ್ಲಿ 5% ಕೊಡಬೇಕು.
ಅಲ್ಲಿ ಮಲ್ಕಿ ಜಮೀನಲ್ಲಿ ನಾವು ಏನಾದರೂ ಗಂಗಾ ಕಲ್ಯಾಣ ಹಾಕಿದ್ರೆ ಅವರಿಗೆ ಅವ್ರಿಗೆ ಕರೆಕ್ಟ್ ಕೊಡಬೇಕು ಅಷ್ಟೇ. ಮತ್ತೆ ಮುಂದಂತ ಹೇಳೋದಿಲ್ಲ ಈಗ, ಅದಕ್ಕೆ ಮತ್ತೆ ಯಾರು ಒಳಗಡೆ ಕೊಡಬೇಡಿ. ರೈತರು ಭಾಳ ಮುಖ್ಯ ನಮಗೆ. ರೈತರೇ ಇಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಅವ್ರಿಗೆ ತೊಂದರೆ ಕೊಡಬೇಡಿ. ಎರಡು ಕೋಟಿ ಬ್ಯಾಲೆನ್ಸ್ ಇದೆ ಅಂತಾರಲ್ಲ, ರೆಕಾರ್ಡ್ ಮಾಡ್ಕೊಂಡು ಕಳಿಸಿದ್ರಿ ಸರ್, ಅದರಿಂದ ಪುಟ್ಟಿ ಮಾಡ್ಬೇಕು ಸರ್. ನಿಮ್ಗೆ ಈಗ ಫಸ್ಟ್ಗೆ ಅವ್ರಿಗೆ ಕೊಡ್ಲಿಕ್ಕೆ ಏನಾಗ್ತದೆ, ಸರ್ಕಾರ ಅಲ್ವ ಅದು, ಹಣ ಇರ್ತದೆ. ಏನ್ ಹೇಳ್ತಾರೆ ಗೊತ್ತಾ, ಜನ ಹಾಕೊಂಡು ಕರೆಂಟಿಗೆ ಒಂದು 50 ಲಕ್ಷ ಕೊಡ್ಲಿಕ್ಕೆ ಹಣ ಇಲ್ಲ ಸರ್ಕಾರದಲ್ಲಿ ಅಂತ. 100 ಕೋಟಿ ಕೊಟ್ಟಿರ್ತಾರೆ ನಾವು, ಪೈಪ್ ಲೈನ್, ಬ್ಯಾಂಕ್, ಬೋರ್ವೆಲ್ ಅಥವಾ ಬಾವಿ ಎಲ್ಲ ರೀತಿಯಾಗಿ ಇರ್ತದೆ. ನಿಮಗೆ ಫಸ್ಟ್ ಟೆಂಡರ್ ಆದ ತಕ್ಷಣ ಅವ್ರಿಗೆ ಹಣ ಮಾಡ್ಲಿಕ್ಕೆ ಏನಾಗ್ತದೆ, ಹಣ ಇಲ್ಲ ಅವ್ರ ಹತ್ರ ರಿಕ್ವೆಸ್ಟ್ ಮಾಡುವ, ಅವ್ರಿಗೆ ಉಳಿತಾಯ ಮಾಡುವ, ನಮ್ದು ಸರ್ಕಾರನೇ ತೀರ್ಮಾನ ಮಾಡಿದೆ. ₹1,000 ಕೋಟಿ ಖರ್ಚು ಮಾಡಿಕೊಂಡು ವಾಟರ್ಸಪ್ಗೆ ನೀರು ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಇನ್ನು ಎಂಪಿ ಬರುವುದರಲ್ಲಿ ಅದೇ ಮಾತಾಡ್ತಾ ಇರೋದಾದ್ರೆ ಕೆಲಸ ಮಾಡೋದಕ್ಕಿಂತ ಮುಂದೆ ಎಂಪಿ ಬರೀತಾರೆ. ಹೇಳಿದ ತಕ್ಷಣ ನಾನು ಬಂದು ಮತ್ತೆ ಅಲ್ಲಿ ಕುಂಕೊಳ್ಬೇಕಾಗ್ತದೆ, ಕುಂಕೊಂಡ್ರೆ ಎಲ್ಲ ಸಪೋರ್ಟ್ ಮಾಡಾಗ್ತದೆ ಅಷ್ಟೇ. ಮತ್ತೆ ಇಡೋದಿಲ್ಲ ನಿಮ್ಗೆ ಒಬ್ಬರಿಗೂ. ದುಡ್ಡಿದ್ರೆ ಪ್ರಶ್ನೆ ಬೇರೆ, ದುಡ್ಡು ಇದೆಯಾ ಹೇಳಿ. ಮತ್ತೆ ದುಡ್ಡು ಇಟ್ಕೊಂಡು ಕುತ್ಕೊಂತಿರ್ತಾರೆ, ಕ್ಲಿಯರ್ ಮಾಡಿ. ಮೊದಲೇ ಬಿಜೆಪಿ ಅವರು ದುಡ್ಡು ಇಲ್ಲ ಅಂದ್ಕೊಂಡು ಖರ್ಚು ಮಾಡ್ಲಿಕ್ಕೂ ಆಗದಿಲ್ಲ. ನಾವು ದುಡ್ಡು ಇಲ್ಲೇ ಮಾಡೋದಿಲ್ಲ, ಯಾವ ಕಾಮಗಾರಿ ಮಾಡೋದಿಲ್ಲ. ಯಾರೋ ಒಬ್ರು ಬಂದಿದ್ರು ಈಗ ಕೆಳಗಡೆ ಎಲ್ಲಿ ನೋಡ, ಏಳು ಕಂಬ ಬಿದ್ದೋಗಿದೆ, ಮರ ಬಿದ್ದೋಗಿದೆ. ನೀವು ಎಲ್ಲರೂ ಮಾಡಿದ್ರಿ ಅಂದ್ರೆ ಅವ್ರು ಬಂದ್ಕೊಂಡು ನಮ್ಮ ಹತ್ರ ಕೇಳಿದ್ರೆ ಅದ್ರಲ್ಲಿ ಸಿಗುದಿಲ್ಲ ಅಂದ್ರೆ ಏನೋ ನನ್ಗೆ ಗೊತ್ತಿಲ್ಲ. ಅವ್ರಿಗೆ ಕರೆಂಟ್ ಕೊಡಿ ಅಷ್ಟೇ. ಕೇವಲ ಅವ್ರು ಮಾತಾಡ್ತಾರಂತೆ ತಾಯಿಂದಿರಲಿ, ನಿಮ್ ಇಲಾಖೆ ಕೊಡ್ತಾರೆ ಫ್ರೀ, ಅವರಿಗೆ ಫ್ರೀ ಇಲ್ಲ ಸರ್. ನಮ್ಗೆ ಅವ್ರ ಕಂಡಕ್ಟರ್ಗೂ ಸಹ ಇನ್ಸೆಂಟಿವ್ ಸರ್, ಈಗ ಏನು ಟಿಕೆಟ್ ಹೊಡಿತಾರಲ್ಲ ಸರ್ ಅದಕ್ಕೆ ಬರುತ್ತೆ, ಅದರಲ್ಲಿ ಇನ್ಸೆಂಟಿವ್ ಸಿಗುತ್ತೆ. ಅದರಲ್ಲಿ ಹಿಂದೆಂದು ಏನು ಟಿಕೆಟ್ ಕೊಡ್ತಾರೆ, ಹಣ ಕೊಡೋರು ಯಾರು ಸರ್? ಗೌರ್ಮೆಂಟ್ ಕೊಡ್ತದೆ. ನಿಮ್ಮ ಇಲಾಖೆಯಿಂದ ಕೊಡೋದಿಲ್ಲ ಅವರಿಗೆ? ಇಲ್ಲ ಸರ್. ನಿಮಗೆ ಮೊದಲೇ ಈ ಡಿಪೋದಲ್ಲಿ ಕಲೆಕ್ಷನ್ ಎಷ್ಟಾಗ್ತಿತ್ತು ಒಂದು ತಿಂಗಳಿಗೆ? ನಮ್ಮ ಒಂದು ಈ ಯೋಜನೆ ಬರೋದಕ್ಕಿಂತ ಮೊದಲು ಕಲೆಕ್ಷನ್ ಎಷ್ಟಾಗ್ತಿತ್ತು? ಆಮೇಲೆ ಒಂದು ತಿಂಗಳಿಗೆ 2.5 ಕೋಟಿ ಆಗ್ತಿತ್ತು ಸರ್. ಈಗ ಎಷ್ಟು ಆಗ್ತಾ ಇದೆ? ಈಗ 3 ಕೋಟಿ ಸುಮಾರು ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಶಕ್ತಿ ಯೋಜನೆ. ಮತ್ತೆ ನಿಮ್ಮ ಡ್ರೈವರ್ ಕಂಡಕ್ಟರ್ ಎಲ್ಲ ಕೇವಲ ಮಾತಾಡೋದಕ್ಕೆ ಪಾಯಿಂಟ್ ಔಟ್ ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಕಂಪ್ಲೇಂಟ್ ಬಂದರೂ ಸಸ್ಪೆಂಡ್ ಮಾಡ್ತೀನಿ. ಟ್ರಾನ್ಸ್ಫರ್ ಬಂದು ಮಾತಾಡಿದ್ರು ಬಂದರು ಅಂತಾರಂತೆ. ಏನು ನೀವು ಬುಕ್ ಕಟ್ ಕರ್ಕೊಂಡು ಹೋಗ್ತೀರ? ಅವ್ರು ಬರೋದ್ರಿಂದ ನಿಮ್ಮ ಕಂಡಕ್ಟರ್ಗೂ ಕಮಿಷನ್ ಸಿಗ್ತದೆ. ಅದಲ್ಲ ಸ್ಯಾಲರಿ ಮಾತ್ರ ಅಲ್ಲ ನಿಮಗೆ. ಆದರೂ ಅವ್ರಿಗೆ ಬೈತೀರಿ? ಕಂಪ್ಲೇಂಟ್ ಬಂದವರಿಗೆ ಒಂದು ಕಂಪ್ಲೇಂಟ್ ಬಂದಿತ್ತು ಸರ್. ಒಂದು ಕಂಪ್ಲೇಂಟ್ ಬಂದಿತ್ತು ಜಿಲ್ಲೆಯಲ್ಲಿ ಇರಬಾರ್ದು ಅವರು, ಹಾಗೆ ಕಳಿಸ್ಬೇಡಿ, ಸರ್ಪಂಡ್ ಮಾಡಿ ಕಳಿಸಿ. ಯಾಕೆಂದ್ರೆ ಮಕ್ಕಳ ಕಡೆಗೆ ಒಬ್ರು ಇದೇ ಮಾಡ್ತಾರೆ. ನಮ್ಮ ಸರ್ಕಾರ ಇಡೀ ರಾಜ್ಯಕ್ಕೆ ಕೊಟ್ಟದೆ, ಬಡಕಳಕ್ಕೆ ಮಾತ್ರ ಅಲ್ಲ. ಎಲ್ಲಿದ್ರು ಅಂತದೇ ಮಾಡ್ಬೋದು. ಡಿ ಸಿ ಅವ್ರನ್ನು ಮಾತಾಡಿದ್ದು ನಾನು, ನಿಮ್ಮ ಡಿ ಸಿ ಅವ್ರ ಹತ್ರ ಅಂಥವ್ರು ಏನಾದರೂ ಇದ್ರೆ ಸರ್ಪಂಡ್ ಮಾಡಿ ಕಳಿಸ್ಬೋದು.
ಮತ್ತು ಅವ್ರು ಕಂಡಕ್ಟರ್ ಅಂತ ಇರಬಾರ್ದು. ಚಲೋದಲ್ಲ ಇದು, ಮೊದಲೇ ಹೇಳ್ತೀನಿ. ಫಸ್ಟ್ ಇದು ಲಾಸ್ಟ್ ಒಂದು. ಎರಡನೇದು 1600 ಮಕ್ಕಳಿಗೆ ನೀವು ಪಾಸ್ ರಿಜಿಸ್ಟರ್ ಮಾಡಿದ್ರಿ. ಯಾವ ಯಾವ ಊರು ಅಂತ ಇದೆ ಅದನ್ನ ಇವರು ಇಷ್ಟು ಜನಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ನಿಮ್ಮ ಬಸ್ ಎಲ್ಲೂ ಕಂಪ್ಲೇಂಟ್ ಇಲ್ಲ? ಇಲ್ಲ ಸರ್. ಮೊದಲು ಎಷ್ಟು ಬಸ್ ಇತ್ತು, ಈಗ ಎಷ್ಟು ಬಸ್ ಇದೆ? ಮೊದಲು 60 ಬಸ್ ಇತ್ತು, ಈಗ 66 ಬಸ್ ಆಗಿದೆ ಸರ್. ಎಷ್ಟು ಬಸ್ ರನ್ನಿಂಗ್ ಅಲ್ಲಿ ಇತ್ತು? ಮೊದಲೇ ಬಸ್ ಇತ್ತು, ಡ್ರೈವರ್ ಇದ್ದೆ, ಕಂಡಕ್ಟರ್ ಇದ್ದೆ, ನಿಂತ್ಕೊಂಡಿತ್ತ ಬಸ್. ಎಷ್ಟು ಬಸ್ ರನ್ ಆಗ್ತಾ ಇತ್ತು? ರನ್ ಆಗ್ತಾ ಇರೋದು ಎಷ್ಟು ಬಸ್ ಹೇಳಿ? ಈಗ 60 ಶೆಡ್ಯೂಲ್ ಆಪರೇಟ್ ಆಗ್ತಾ ಇದೆ. ಎಲ್ಲೂ ಕೊಡ್ತಾ ಇಲ್ಲ? ಇಲ್ಲ ಸರ್. ಬಸ್ ಅನ್ನ ಏನ್ ಕೊಡ್ತಾ ಇಲ್ಲ ಸರ್. ಶಾಲೆ ಮಕ್ಕಳಿಗೆ ಬೆಳಿಗ್ಗೆ ನೋಡ್ತೇವೆ, ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆ. ಎಲ್ಲೂ ಕಂಪ್ಲೇಂಟ್ ಬರ್ತಿದೆ ಅಂತ ನೋಡ್ಬೋದು. ಒಂದೇ ಒಂದು ವಿದ್ಯಾರ್ಥಿ ಕಂಪ್ಲೇಂಟ್ ಮಾಡ್ಕೋದು. ಒಂದು ವಿದ್ಯಾರ್ಥಿ ಇದ್ರು ಮತ್ತೆ ಬಸ್ ಎಲ್ಲಿಗೆ ಹೋಗ್ಬೇಕು ಅಲ್ಲಿವರೆಗೆ ಬಿಡಿ. ಮತ್ತೆ ಏನಾದ್ರೂ ರೋಡ್ ಇದ್ದು ಸಮಸ್ಯೆ ಇದ್ರೆ ನನ್ನ ಗಮನಕ್ಕೆ ತನ್ನಿ. ಏನಾದ್ರೂ ಫಾರೆಸ್ಟ್ ಕಟಿಂಗ್ಸ್ ಇದ್ರೆ ನನ್ನ ಗಮನಕ್ಕೆ ತನ್ನಿ, ಇಲ್ಲಾಂದ್ರೆ ಫಾರೆಸ್ಟ್ ಬಗ್ಗೆ ಡೈರೆಕ್ಟ್ ರೈಟಿಂಗ್ ಅಲ್ಲಿ ಕೊಡಿ. ನಿಮ್ಮ ಮರ ಆಗ್ತದೆ ಅದು ಮಾರುಕೆರೆ ರೋಡ್ ಅಲ್ಲಿ ಇತ್ತು ಸರ್. ಅದು ಹೇಳಿದ್ದೀನಿ ಸರ್, ಇನ್ನು ಕಟಿಂಗ್ ಆಗಿಲ್ಲ ಅಂತ ಹೇಳಿದ್ರು. ಗ್ರಾಮ ಪಂಚಾಯತ್ ಅವರಿಗೆ ಹೇಳಿದ್ದೀನಿ ಸರ್. ಯಾರು ಇದು ಮಾರುಕೆರೆ ನಿಮ್ದು ಸಾಗರ ರೋಡ್ ಎಲ್ಲಿಂದ ಗಡಿ ಬರ್ತದೆ ಅಲ್ಲಿಂದ ಇಲ್ಲಿವರೆಗೆ ಹೋಗಿ ನಿಮ್ಮ ಅರಣ್ಯ ಉಳಿಸಿ. ತೊಂದರೆ ಆಗ್ತಿದ್ದೆ ಮಾಡಿ. ನಾವು ಮರ ಕಡಿದ್ರಿಂದ ಹೇಳುವುದಿಲ್ಲ, ಅದು ತೊಂದರೆ ಆಗ್ತದೆ. ನಾಳೆಯಿಂದಲೇ ಅದು ಪ್ರಾರಂಭ ಮಾಡಿ. ಅದು ಒಂದು ಇದೆ ಹಾಕ್ಬಿಡಿ, ಏನು ರೋಡ್ ಹಾಕೊಂಡ್ಬಿಡಿ. ಮತ್ತು ಹಳ್ಳಿಯಲ್ಲಿ ಏನಿದೆ ಅಂತದೆಲ್ಲ ಹೋಗಿ ಅವರು ನೀವು ರೈಟಿಂಗಲ್ಲಿ ಕೊಡ್ರಿ, ಕಾಪಿ ನಮ್ಮ ಆಫೀಸಿಗೆ ಕೊಡಿಸಿ. ನಾನು ಕರೆಕ್ಟ್ ಮಾಡ್ತೇನೆ, ಹುಡುಗರಿದ್ದೆಲ್ಲ ಕರೆಕ್ಟ್ ಮಾಡ್ತೇನೆ. ತೊಂದರೆ ಆಗ್ತಿದ್ದಂಗೆ ನೋಡ್ಕೊಳ್ಳಿ. ಎಲ್ಲಾದರೂ ರೋಡ್ ರಿಪೇರಿ ಇದ್ರೆ ಹೇಳಿ, ಪಿಡೋ ಗ್ರೇಡಿದ್ರೆ ಪಿಡೋ ಗ್ರೇಡ್ ಮಾಡ್ತೀನಿ, ಜಡ್ಪಿ ಅಂತಂದರೆ ಜಡ್ಪಿ ಮಾಡಿ ಫಸ್ಟ್ ಹೊಂಡ ಮುಂಚೆ ಕೆಲಸ ಮಾಡುವ. ಪೋಸ್ಟ್ ಮ್ಯಾರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ಕೊಡ್ತೀವಿ ಸರ್. ಅದನ್ನು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ, ಆನ್ವೈಸ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಎಲ್ಲ ಅರಿವು ಮಾಡಿದ್ದೀವಿ, ಪ್ರತಿ ಕಾಲೇಜ್ಗೆ ಹೋಗಿ ಅರಿವು ಮಾಡಿದ್ದೀವಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ನಾವು ಪ್ರತಿ ವರ್ಷಕ್ಕೆ 25,000 ಕೊಡ್ತೀವಿ. ಎಮ್ ಬಿ ಎವರಿಗೆ 1 ಲಕ್ಷವರೆಗೂ ಕೊಡ್ತೀವಿ ಸರ್. ಹೋದ ವರ್ಷ ಎಲ್ಲ ಸ್ಟ್ಯಾಟಿಸ್ಟಿಕ್ ಇದೆ. ಹೋದ ವರ್ಷ ನಾವು ಈಗ ಪ್ರೋಗ್ರೆಸ್ ಸ್ಟಾರ್ಟ್ ಇದೆ, ಈ ವರ್ಷನೂ ಆನ್ಲೈನಲ್ಲಿ ನೆಫ್ ಮಾಡ್ತಾ ಇದ್ವಿ. 79,000 ಇವರಿಗೆ ಹೋಗಿತ್ತು ಸರ್ ಸ್ಕಾಲರ್ಶಿಪ್ ಹೋದ ವರ್ಷ. ಹಾಗೆ ನಮ್ಮಲ್ಲಿ ಜಿಲ್ಲೆ ಹೌದು ಹೌದು ಸರ್, 1 CR ಪ್ಲಸ್ ಆಗ್ತದೆ ಸರ್. ಮತ್ತೆ ಈಗ ಹೋಗುದಲ್ಲ ಕೋಟಿ ಪ್ರತಿ ವರ್ಷ 1 CR ಪ್ಲಸ್ ನಮ್ಮ ಹತ್ರ ಸ್ಟಾಟಿಸ್ಟಿಕ್ ಇದೆ. ಈಗ ಹೋದ ವರ್ಷ ಮತ್ತೆ ಈ ಸಲ ಕೊಡ್ತಾ ಇದೀವಿ. ಕೆಲವಷ್ಟು ಮಂದಿ ಒಂದು ಆಧಾರ್ ಮಿಸ್ ಮ್ಯಾಚ್ ಮತ್ತೆ ಆನ್ಲೈನ್ ಆಧಾರ್ ಸೀಟ್ ಆಗಲಿಲ್ಲ, ಅವ್ರೆಲ್ಲ ನಾವು ಪ್ರತಿ ನಮ್ಮ ಆಫೀಸಲ್ಲೇ ಎಸಿ ಆಫೀಸಲ್ಲಿ ನಮ್ಮ ಆಫೀಸಲ್ಲಿ ಕರೆದಿ ಕ್ಯಾಂಪ್ ಎಲ್ಲ ಮಾಡಿ ಅವರಿಗೆ ನಾವೇ ಮಾಡ್ಕೊಡ್ತಾ ಇದೀವಿ ಸರ್, ಫ್ರೀ ಆಫ್ ಇದು. ನೀವು ಹೋದ ವರ್ಷ ವ್ಯತ್ಯಾಸ ಆಗಿ ಕೊಡದೆ ಇರೋದು ಎಷ್ಟು ಜನ ಇದ್ದಾರೆ ಸರ್? ಈಗ 285 ಸ್ಟೂಡೆಂಟ್ಸ್ ಪೆಂಡಿಂಗ್ ಇತ್ತು, ಆಧಾರ್ ನಾಟ್ ಸೀಟ್ ಅಂತ 285. ಅದರಲ್ಲಿ ನಾವು 116 ಸ್ಟೂಡೆಂಟ್ಸ್ ಮಾತ್ರ ಪೆಂಡಿಂಗ್ ಇದೆ, ಬಾಕಿ ಎಲ್ಲರೂ ನಮ್ಮ ಆಫೀಸಲ್ಲಿ ಮಾಡ್ಕೊಡ್ತೀವಿ. ಅದು ಯಾಕೆ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಸರ್, 116 ಹುಡುಗರು ಈಗ ಪ್ರೊಸೆಸ್ ಆಗಿ 1 ವರ್ಷ ಆಯಿತು, ಆನ್ಲೈನ್ ಹಾಕಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. ಈಗ ಅವರು ಆ 1 ವರ್ಷ ಅವಧಿಯಲ್ಲಿ ಆ ಆಧಾರ್ ಅಪ್ಡೇಟ್ ಮಾಡಿರ್ತಾರೆ, ಮಿಸ್ಟೇಕ್ ಹೆಸರೆಲ್ಲ ಸಬ್ಮಿಟ್ ಮಾಡ್ತಾರೆ, ಮಿಸ್ ಮ್ಯಾಚ್ ಆಗ್ತದೆ ಸರ್. ಅದಕ್ಕೆ ಈಗ ನಾವು ಸರಿಪಡಿಸ್ತಾ ಇದ್ದೀವಿ. ಅವ್ರಿಗೆ ಅಲ್ಟ್ರೇಟ್ ಗೌರ್ಮೆಂಟ್ ಆದೇಶ, ನಮ್ಮ ಡಿಪಾರ್ಟ್ಮೆಂಟ್ ಆದೇಶ ಏನು ಬಂದಿದೆ ಅಂಥದ್ದೇನಾದರೂ ಕ್ಯಾನರಾ ಬ್ಯಾಂಕ್ ಮರ್ಜ್ ಆಗಿದೆ ಅಂಥದ್ದೇನಾದರೂ ಇದ್ದರೆ IPPB ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಸಿಸ್ಟಮ್ ಇದೆ ಸರ್, ಅದರಲ್ಲಿ 200 ರೂಪಾಯಿ ಕೊಟ್ಟರೆ ಒಂದು ಕಾರ್ಡ್ ಸಿಸ್ಟಮ್ ಅಕೌಂಟ್ ಮಾಡಿಕೊಡ್ತಾರೆ ಸರ್. ಅದು ಕರ್ದು ನಾವು ಮಾಡ್ತಾ ಇದ್ದೀವಿ. ನಾನು ಕೇಳೋ ಪ್ರಶ್ನೆ 116 ಕೆಲಸ ಆಗಿ ಮಾಡ್ಕೊಂಡು ಹೋಗಿದ್ದಾರೆ ಮಾತ್ರ ನಾನು ಅಧಿಕಾರದಲ್ಲಿ ಇರಬೇಕು, ಇಲ್ಲಾಂದ್ರೆ ಹೇಗಿರ್ಬೇಕು ಸರ್? 2,115 ಮಕ್ಕಳಿದ್ರು, ಅದರಲ್ಲಿ 100 ಮತ್ತೆ ಹೇಳ್ತೀನಿ, 116 ಮಕ್ಕಳಿಗೆ 1 ತಿಂಗಳೊಳಗೆ ಕ್ಲಿಯರ್ ಮಾಡಿ ಒಂದು ಮಗುನು ತಪ್ಪಬಾರದು ಉದ್ದೇಶಿಷ್ಟೇ. ಒಂದು ಪ್ರಬಲ ಆಗಿರ್ತಾರೆ ಅವ್ರಿಗೆ ಫೀಸ್ ಕಟ್ಟಲಿಕ್ಕೂ ಆಗೋದಿಲ್ಲ, ಖಂಡಿತ ಮಾಡ್ತೀವಿ. ನಿಮ್ಗೆ ಏನೋ ಹಣ ಕೊರತೆ ಇಲ್ಲ, ಇಲ್ಲ ಯಾವ ಇಲಾಖೆಗೂ ಕೊರತೆ ಇಲ್ಲ, ಅವ್ರು ಬಿಜೆಪಿ ಅವ್ರು ಹೇಳೋದಷ್ಟೇ.
ಬರ್ತಾ ಇದೆ ಅಂದ್ರೆ ಹಾಂ ಅವರಿಗೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಸರ್ ಅವ್ರಿಗೆ ಅವ್ರಿಗೆ ಹೋಗ್ಬೇಕು ಅವ್ರ ಕೈ ಸಿಗ್ಬೇಕು ಅವ್ರ ಕೈ ಬೇಕು ಆಗ ಮಾತ್ರ ಸರಿ ಆಯ್ತು ಅನ್ನೋದು ಸ್ವಲ್ಪ ಕುರ್ಚಿ ಬಿಡಿ ಆಫೀಸ್ ಬಿಡಿ ಎಲ್ಲ ಅಧಿಕಾರಿ ಸ್ವಲ್ಪ ನಿಮ್ ಕಷ್ಟ ಗೊತ್ತಾಗ್ತದೆ ಕ್ಲಿಯರ್ ಮಾಡ್ತೀವಿ ನೆಕ್ಸ್ಟ್ ನಮ್ಮಲ್ಲಿ ಎರಡು ವಸತಿ ನಿಲಯಗಳಿವೆ ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಒಂದು ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ನಲ್ಲಿ 41 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ ಎಷ್ಟು ಇರಬೇಕಿತ್ತು 50 ಇರಬೇಕಾಗಿತ್ತು ಮತ್ತೆ 9 ಕಡಿಮೆ ಆಯಿತು ಅದು ರಿನಿವಲ್ಸ್ ಈಗ ಪ್ರಕ್ರಿಯೆ ನಡೀತಾ ಇದೆ ಸರ್ ಅಕ್ಟೋಬರ್ 5 ವರೆಗೆ ಆನ್ಲೈನ್ ಪ್ರೊಸೆಸ್ ಯಾರಾದರೂ ಕೇಳಿ 24 ಅಪ್ಲಿಕೇಶನ್ಸ್ ಬಂದಿದೆ ಸರ್ 24 ಕೊಡಬೇಕು ಅಡ್ಡಿಲ್ಲ ಸರ್ ಒಬ್ರು ವಾಪಸ್ ಹೋಗ್ಲಿಕ್ಕಿಲ್ಲ ಕೊಡ್ತೀವಿ ಸರ್ ಲಾಸ್ಟ್ ಟೈಮ್ ನಾವು ಹೇಳಿದ್ದೆ ನಾವು ಕೊಟ್ಟಿದ್ದೀವಿ 2 ವರ್ಷ 3 ವರ್ಷ ಸರ್ ತಾವು ಹೇಳಿದಾಗ ನಾವು 5 ಅಪ್ಲಿಕೇಶನ್ಸ್ 5 ವರ್ಷ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಕೊಟ್ಟಿದ್ದೀವಿ ಈ ವರ್ಷನೂ ಕೊಡ್ತೀವಿ ನಮಗೆ ಸಮಸ್ಯೆ ಆಗೋದು ಒಂದೇ ಸರ್ ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ದು ಇದೆ ವಸತಿ ಮಾಡಲಿಕ್ಕೆ ಇದೆ 50 ಅಲ್ಲ 75 ಸ್ಟೂಡೆಂಟ್ಸ್ ಇರ್ಬೋದು ನಾವು ಇದಿಲ್ಲ ಆ ಸಮಸ್ಯೆ ಈಗ ಫೋನ್ದಾಗ ಹೋಗಿ ತಾವು ಹೇಳಿದ್ವಿ ನಮಗೆ ಸಮಸ್ಯೆ ಅಂದರೆ ಸರ್ ಈಗ ಏನಾಗ್ತದೆ ರೋಸ್ಟರ್ ಸಿಸ್ಟಮಲ್ಲಿ ನಮಗೆ ಲೆಟರ್ ಹಾಕ್ತಾರೆ ಸರ್ ಶೋಕಾಸ್ ನೋಟಿಸ್ ಕೊಡ್ತಾರೆ ರೋಸ್ಟರ್ ಪ್ರಕಾರ ಮಾಡಿದ ಅಕಸ್ಮಾತ್ ನಮಗೆ ಅಲ್ಪಸಂಖ್ಯಾತರು ಇಷ್ಟು ವರ್ಷ ವಸತಿ ಇದೆ ಅಲ್ಪಸಂಖ್ಯಾತರು ಇದ್ರೆ ತಗೊಂಡು ಅಂತ ಹೇಳಿದ್ದಾರೆ ಸರ್ ವಿಧವಾಗಿ ಅಲ್ಪಸಂಖ್ಯಾತರು ಇದ್ರೆ ಬಿ ಸಿ ಎಂಗೆ ಕಳಿಸಿ ಅಥವಾ ಸೋಷಿಯಲ್ ವೆಲ್ಫೇರ್ ಕಳಿಸಿ ಅಂತ ಹೇಳ್ತಾ ಇದ್ದಾರೆ ಸರ್ ಇಲ್ಲಿ ಸಮಸ್ಯೆ ಏನಾಗಿದೆ ಬಿ ಸಿ ಎಂದು ಪೋಸ್ಟ್ ಮೆಟ್ರಿಕ್ ವಾಯ್ಸ್ ಹಾಸ್ಟೆಲ್ ಇಲ್ಲ ಅದು ಒಂದು ಆದರೆ ನಮಗೆಲ್ಲ ಸಮಸ್ಯೆ ಆಗುತ್ತೆ ಬೇಕಿದ್ರೆ ನಾವು ಅಲ್ಲಿ ಅಲ್ಪಸಂಖ್ಯಾತರು ವಿದ್ಯಾರ್ಥಿಗಳು ನಮ್ಮಲ್ಲಿ ತಗೊಳ್ತೀವಿ ಸರ್ ಹೆಚ್ಚುವರಿಯಾಗಿ ಎಲ್ಲ ಹಾಸ್ಟೆಲ್ಲು ಬಾಡಿಗೆ ನಿಂತು ಎಲ್ಲ ಹಾಸ್ಟೆಲ್ಗೆ ಒಂದು ಬಿಲ್ಡಿಂಗ್ ಕೊಡ್ತೀವಿ ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ತಾವೇ ಮಂಜೂರಿ ಮಾಡಿ 2014 ನಾನು ಪ್ರಾರಂಭ ಮಾಡಿದ್ದೇನೆ ಈ ಒಳ್ಳೆ ಗತಿ ನಡೀತಾ ಇದೆ ಇಲ್ಲ ತುಂಬ ಬಿಲ್ಡಿಂಗ್ ನಮ್ಮ ಉದ್ದೇಶ ಇಷ್ಟೇ ಒಂದು ಮಗು ಅಡ್ಮಿಷನ್ ಕೇಳಿತು ಅದು ವಾಪಸ್ ಹೋಗ್ಬಾರ್ದು ಆ ಮಗು ನಿಮ್ಮ ಹಾಸ್ಟೆಲ್ ಇದ್ದು ನಮ್ಗೆ ಅಷ್ಟೇ ಉದ್ದೇಶ ಮತ್ತೆ ಏನಿಲ್ಲ ಖಂಡಿತ ಅದಕ್ಕೆ ನಾನು ಹೇಳ್ತಲ್ಲ ಅವ್ರಿಗೆ ಏನ್ ಹೇಳ್ತಲ್ಲ ಅದೇ ಹೇಳ್ತಾ ಇದ್ದೀನಿ ಅಂತ ಪರಿಸ್ಥಿತಿ ಬಂದ್ರೆ ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ನಾನು ಹಣ ಕೊಡ್ತೀನಿ ಆ ಮಗುಗೆ ಏನ್ ಬೇಕು ಅದನ್ನ ಕೊಡಿ ಅಷ್ಟೇ ಯಾರು ಶಿಕ್ಷಣದಿಂದ ವಂಚಿತರ ಆಗ್ಕೂಡುದು ನಾವು ಒಬ್ಬಳು ಹಾಸ್ಟೆಲ್ ಸಿಗ್ಲಿಲ್ಲ ಅಂದ್ರೆ ಮನೆಯಿಂದ ಬಂದು ಕರೀಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಇದೆ ಈ ಊರಿಗೆ ನಿಮ್ಗೆಲ್ಲ ನಾನು ಇನ್ನು ಕೇಳಿದ್ವಿ ಎಲ್ಲ ಕುದುರಕೊಪ್ಪ ಅಲ್ಲೆಲ್ಲಾದ್ರೂ ಹಾಕ್ರಿ ನೆಕ್ಸ್ಟ್ ಯಾರು ಮನುಷ್ಯ ಇವ್ರು ಯಾರು ಅಧಿಕಾರಿಗಳು ಹೋಗ್ತಿದ್ದ ಜಾಗ ಇವರಿಗೆ ಅರ್ಥ ಆಗ್ತದೆ ಇಲ್ಲ ಸರ್ ಹೋದ ವರ್ಷ ನಾನು ಪ್ರತಿ ಸರ್ ಊರಿಗೆ ಹೋಗಿ ಅವ್ರಿಗೆ ಹೋಗಿ ಗೊತ್ತಾಗ್ತದೆ ಸರ್ ಹೋದ ವರ್ಷ ನಾನು ಪ್ರತಿ ಪಂಚಾಯತಿಗೆ ಹೋಗಿ ನಮ್ಮ ಮೈನಾರಿಟಿ ಹೇಳಿ ಬಂದಿದ್ದೇನೆ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬರೀ ಮೈನಾರಿಟಿಗೆ ಇರುವುದಲ್ಲ ಈ ಕೆಲವಷ್ಟು ಯೋಜನೆಗಳು ನಾನ್ ಮೈನಾರಿಟಿಗೂ ಇದೆ ನೀವು ಹಾಸ್ಟೆಲ್ಸ್ಗೆಲ್ಲ ಕಳಿಸಿ ಅಂದರೆ ಪ್ರತಿ ಪಿ ಡಿ ಓರ್ ಹತ್ರ ಹೋಗಿ ವಿಲೇಜ್ ಅಕೌಂಟ್ ಹತ್ರ ಹೋಗಿ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸದಸ್ಯ ಹತ್ರ ಹೋಗಿ ಎಲ್ಲ ಮಾಡ್ತಾ ಇದ್ದೀನಿ ಸರ್ ಅಲ್ಲಿ ಮಾಡೋದು ಸರ್ ಇನ್ನೊಂದು ನಿಮ್ಮದು ಇನ್ನೊಂದು ವಸತಿ ಏನಿದೆ ಅಲ್ಲೇ ಗರ್ಲ್ಸ್ ಸರ್ ನಾನು ಹೇಳ್ತೇನೆ ಸರ್ ಆಯ್ತು ಗರ್ಲ್ಸ್ ಇದೆ ಗರ್ಲ್ಸ್ ಇದರಲ್ಲಿ ಆ್ಯಕ್ಚುಲಿ ಅದು ಜಿಲ್ಲಾ ಹಂತದಲ್ಲಿ ಸ್ಯಾಂಕ್ಷನ್ ಆಗೋದು 2014 ಅದು ಓಪನ್ ಮಾಡಲಾಗಿದ್ದರು ನಾನು ಲಾಸ್ಟ್ ಮೀಟಿಂಗಲ್ಲಿ ಹೇಳಿದೆ ನೆಕ್ಸ್ಟ್ ನಾವು ಇದು ಅಲ್ಲ ಮಾಡಿಲ್ಲ ಅವಶ್ಯಕತೆ ಬಂದಿದೆ ಸರ್ ನಿಮ್ಮೆಲ್ಲ ಸಹಕಾರದಿಂದ ಇದು ನಡೀತಾ ಒಳ್ಳೆ ನಡೀತಾ ಇದೆ ವಾರ್ಡಲ್ಲಿ ಇಲ್ಲ ಈ ಪ್ರಸ್ತಾವ ತೆಗೆಯಲ್ಲ ನಾನು ಅವ್ರು ನಡೀತಾ ಇದೆ ನೆಕ್ಸ್ಟ್ ನಿಮ್ಮ ಫಸ್ಟ್ ಬಂದು ಮಾತಾಡ್ತೀನಿ ಸರ್ ಆಫೀಸಿಗೆ ಈಗ 32 ವಿದ್ಯಾರ್ಥಿನಿಯರು ಅಡ್ಮಿಷನ್ ರಿನ್ಯೂವಲ್ ಇದ್ದಾರೆ ಈಗ 18 ವೇಕೆನ್ಸಿ ಇದೆ ಈಗ ಪ್ರಕ್ರಿಯೆ ನಡೀತಾ ಇದೆ ಸರ್ ನೀವು ಜನರನ್ನ ಪ್ರೀತಿ ಮಾಡಿದ್ರೆ ವಾರ್ಡನ್ ಇಲ್ಲ ಅಂದ್ರೂ ವಾರ್ಡನ್ ಪಗಾರ ಕೊಡುವ ನಮ್ಮ ತಾಲೂಕಲ್ಲಿದ್ದಾರೆ ಮನಸ್ಸಲ್ಲಿ ಪ್ರೀತಿ ಮಾಡಿ ನೀವು ಖಾಲಿ ಏನ್ ಬರೋದು ಇಲ್ಲ ಕೇಳ್ಕೊಂಡ್ಕೊಳ್ಳೋದು ಏನಾದ್ರೆ ಮಾಡೋದು ಮುಂದೆ ಅಲ್ಲ ಇಲ್ಲಿ ಇಲ್ಲಿ ದಾನಿಗಳಿದ್ದಾರೆ ಬೇಕಾದಷ್ಟು ಇಲ್ಲಿ ಪಕ್ಕದಲ್ಲೇ ಇದ್ದಾರೆ ಒಂದು ಒಳ್ಳೆ ಸರ್ ಇದೆ ಸರ್ ಸಹಕಾರ ಲಾಸ್ಟ್ ಟೈಮ್ ತಾವೇ ಹೇಳಿ ನಮ್ಮ ರಂಜಾನ್ ಹಬ್ಬ ಇದೆ ಇಲ್ಲ ಸರ್ ಮಾಡಿದೀವಿ ಸರ್ ಸಹಕಾರ ತಗೊಂಡಿದ್ದೀವಿ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಅವರ ಅನುಕೂಲ ಆಗುವಂತೆ ತಮ್ಮ ಸಹಕಾರದೊಂದಿಗೆ ನಾವು ತಗೊಂಡಿದ್ದೀವಿ ಸರ್ ಮಾಡಿದ್ದಾರೆ ಎಲ್ಲ ನೆಕ್ಸ್ಟ್ ಸರ್ ಅದು ಈ ಪ್ರಕ್ರಿಯೆ ಅದನ್ನು ಸೇಮ್ ನಡೀತಾ ಇದೆ 5 ವರೆಗೆ ಅದನ್ನು ಮಾಡ್ತೀವಿ ಆಂಗ್ಲ ಮಾಧ್ಯಮ ಮಾದರಿ ಶಾಲೆ ಮಂಜೂರಿ ಆಗಿದೆ ಸರ್ ಇದರಲ್ಲಿ ಸನ್ಮಾನ್ಯ ಶ್ರೀ ಮಂಗಳ ವೈದ್ಯ ಸರ್ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆ 50 ರಾಜ್ಯಾದ್ಯಂತ ಶಾಲೆಗಳಲ್ಲಿ 50 ಶಾಲೆಗಳೇ ಏನಾಗಿದೆ ಅದರಲ್ಲಿ ನಮ್ಮ ಉತ್ತರ ಕನ್ನಡದ
ಅನ್ನೋದನ್ನು ಎರಡು ಶಾಲೆ ತಂದು ನಮ್ಮ ಭಟ್ಕಳಕ್ಕೆ ನಮ್ಮ ಅಲ್ಪಸಂಖ್ಯಾತರ ಅನುಕೂಲ ಮಾಡ್ಕೊಟ್ಟಿದ್ದೀವಿ ಸರ್, ಒಂದು ಶಾಲೆ ಮಂಜೂರು ಮಾಡಿದ್ದೀವಿ ಸರ್. ಅದಕ್ಕೆ ನಮ್ಮ ಇಲಾಖೆಯಿಂದ ಹಾಗೂ ನಮ್ಮ ಅಲ್ಪಸಂಖ್ಯಾತ ಸಮುದಾಯದಿಂದ ಮೊದಲಾದ ಶಾಲೆ ತಂದಿರೋದಕ್ಕೆ ತಮಗೆ ಅಭಿನಂದನೆ ಬಯಸ್ತೇನೆ ಸರ್. ಮುಂದಿನೇ ನನಗೆ ಆರ್ಡರ್ ಬಂದಿದೆ ಸರ್, ಅದು ನಾನು ಆರ್ಡರ್ ಬರುವುದು ಇತ್ತು ಅಂದರೆ ಲಾಸ್ಟ್ ಮೀಟಿಂಗಲ್ಲಿ ಕೆ ಡಿ ಪಿ ಚರ್ಚೆ ಮಾಡಿದ್ದೇನೆ, ನಮ್ಮ ಪಿ ಒ ಸಾಹೇಬ್ರ ಹತ್ರನೂ ಇದು ಮಾಡಿದೆ. ಅದು ಕಾನ್ಸೆಪ್ಟ್ ಒಳ್ಳೆ ಇದೆ ಸರ್, ಅದು ಫಸ್ಟ್ ಲ್ಯಾಂಗ್ವೇಜ್ ಕರ್ನಾಟಕ, ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ 6-12 ಕುಂಟದಲ್ಲಿ ಒಂದು ನಾನೇ ಚಾರ್ಜಿಗೆ ಇದೆ ಸರ್, ಅದನ್ನು ನಡೆಸ್ತಾ ಇದ್ದೀನಿ ಅದೇ ಟೈಪು. ಮತ್ತು ಬಡ ಮಕ್ಕಳಿಗೆ ಒಂದೇ ಇತ್ತು ಜನ ಹೌದು ಸರ್. ಈಗ ಭಟ್ಕಳಕ್ಕೆ ತಾವು ತಂದಿದ್ದೀರಿ ನಿನ್ನೆ, ಯು ಜಿ ಜೀವ ಪಾಸ್ ಆಗಿದೆ ಬಂದಿದೆ ಆರ್ಡರ್. ಅದೇ ಇವತ್ತು ನಾನು ಫಸ್ಟ್ ಈಗ ಇವತ್ತಿನಿಂದ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಉಂಟ? ಸಾಧ್ಯ ಇದೆ ಸರ್, ಯಾಕೆಂದರೆ ನಾನು ಆಲ್ರೆಡಿ ಸರ್ ಹತ್ರ ಮಾತಾಡಿದ್ದೆ, ಡಿಸ್ಕಸ್ ಮಾಡಿದ್ದೆ ಪಿ ಒ ಸರ್. ಅದು ಏನಿದೆ ಸರ್, ಅದು ಕಾನ್ಸೆಪ್ಟ್ ತಾಲೂಕಿನಲ್ಲಿ ಯಾವುದಾದ್ರೂ ಸರ್ಕಾರಿ ಉರ್ದು ಮಾಧ್ಯಮದ ಕಡಿಮೆ ವಿದ್ಯಾರ್ಥಿ ಇದ್ರೆ, ಉರ್ದು ಮಾಧ್ಯಮದ ಕಡಿಮೆ ವಿದ್ಯಾರ್ಥಿ ಇದ್ರಲ್ಲಿ ಇಂಗ್ಲೀಷ್ ಮಾಧ್ಯಮ ಸ್ಟಾರ್ಟ್ ಮಾಡಿದ್ರೆ ಇದೆ ಸರ್. ಆಲ್ರೆಡಿ ನಮಗೆ ಅಧಿಕೃತ ಶಿಕ್ಷಕರು ತೊಗೊಳ್ಬೇಕು, ಅದೇ ಮಕ್ಕಳು ಇಂಗ್ಲೀಷ್ ಮಾಧ್ಯಮಕ್ಕೆ ತೊಗೊಂಡು ಮಾಡ್ಬೋದು ಸರ್. ಅಟ್ಲೀಸ್ಟ್ 30 ಮಕ್ಕಳು ಇದ್ರೆ ಸಾಕು, ಬ್ರೌತ್ ಬೇಸ್ ಮೇಲೆ ಇರ್ತದೆ ಸ್ಟಡಿ, 6-ನೇ ತರಗತಿ ಸ್ಟಾರ್ಟ್ ಮಾಡ್ಬೋದು ಸರ್. ನಾನು ಪ್ರಯತ್ನ ಮಾಡ್ತೀನಿ. ಇಲ್ಲೋ 50 ಮಕ್ಕಳು ಅಲ್ಲ, 60 ಆ ಯೋಜನೆ, ಆ ಯೋಜನೆ ನಾಟ್ ಓನ್ಲಿ ಅಲ್ಪಸಂಖ್ಯಾತರು ಇತರವರಿಗೂ ಆಗ್ತದೆ, ಅದು ನಾನು ಮಾಡ್ತೇನೆ ಸರ್. ಆದಷ್ಟು ಬೇಗ ಒಳ್ಳೆ ಮೌಲಾನಾ ಆಜಾದ್ ಭವನ್ ಒಂದು ಸ್ಕೀಮ್ ಇದೆ ಸರ್, ಅದು ಅಲ್ಲ ಆಲ್ರೆಡಿ ಬಂದಿದೆ ಸರ್. ಅದನ್ನು 2014 ಜಿಲ್ಲೆಯಾಗಿ ಅದು ಕಾನ್ಸೆಪ್ಟ್ ಏನಿದೆ, ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕಾಗಿತ್ತು ಸರ್. ಅದರಲ್ಲಿ ಒಂದೇ ಕಾನ್ಸೆಪ್ಟ್ ಆಗಿ ವಕ್ಫ್ ಬೋರ್ಡ್, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಕೆ ಎಮ್ ಡಿ ಸಿ ಮತ್ತು ಇದೆಲ್ಲ ಆಗಬೇಕಂದ್ರೆ ಇದೆ ಸರ್. ಅದು ಇನ್ನೂ ತನಕ ಅದು ಏರ್ಪಡಿ ಸ್ಯಾಂಕ್ಷನ್ ಡಿ ಸಿ ಆ್ಯಂಡಲ್ಲಿ ಇದೆ ಸರ್, ಇಲ್ಲಿ ನಮ್ಮ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಕೇಂದ್ರ ಸ್ಥಾನದಲ್ಲಿ. ಅದು ಇಲ್ಲಿ ಇಡೀ ಕರ್ನಾಟಕದಲ್ಲಿ ಅತಿ 2ನೇ ಹೆಚ್ಚು ಅಲ್ಪಸಂಖ್ಯಾತರು ಭಟ್ಕಳದಲ್ಲಿ ಇದ್ದಾರೆ, ಉತ್ತರ ಕನ್ನಡದಲ್ಲಿ ಹೈಯೆಸ್ಟ್ ಇದ್ದಾರೆ. 2011 ಸೆನ್ಸಸ್ಸಲ್ಲಿ ಇಲ್ಲಿ 45% ಇತ್ತು, ಈಗ ಮತ್ತೆ ಜಾಸ್ತಿ ಮಾಡುವ ಉತ್ತರ ಕನ್ನಡ ಇಲ್ಲಿ ಮಾಡಿದ್ರೆ ಬಹಳ ಮಾಡ್ತೀವಿ ಸರ್. ಇಲ್ಲಿ ಏನು ಮಾಡ್ಲಿಕ್ಕೆ ಮಾಡಿದ್ರೆ ಜಿಲ್ಲ ಕೇಂದ್ರ ಸರ್ ಗರ್ಲ್ಸ್ ಹಾಸ್ಟೆಲ್ ಸೇಮ್ ಕಾನ್ಸೆಪ್ಟ್ ಇತ್ತು, ಇಲ್ಲಿ ಮಾಡಾಗಿದೆ ಸರ್. ಅದಕ್ಕೆ ನಾವು ಮಾಡ್ತೀವಿ ಸರ್, ಅದು ಇದು ಇದನ್ನು ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೀವಿ ಸರ್. ನಾವು ತಂದೆ ಇಲಾಖೆ ತಾವು ಮಾಡಿ ಓಕೆ ಸರ್, ಅದು ಒಂದು ಆಗ್ಬೇಕು ಸರ್. ಮೌನ ಆದ್ರೆ ಮೌನ ಆದರೆ ಒಂದು ಇದು ಆಗ್ತದೆ ಸರ್. ಓಕೆ ಡೇಟ್ ಕೊಡು, ನನಗೆ ಕಟ್ ಆಫ್ ಡೇಟ್ ಕೊಡು. ಇಲ್ಲ ಇಬ್ಬರಿಗೂ ಸಸ್ಪೆಂಡ್ ಮಾಡಾಕ್ತೇನೆ, ಜಿಲ್ಲೆಗೂ ಇಟ್ಕೊಡೋದಿಲ್ಲ. ಮತ್ತೆ ಹೊಸ ಮೆಥಡ್ ಕೊಂಡ್ಕೊಂಡಿದ್ದೀರ, ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ನನಗೆ ರಾಜಕಾರಣ ಮಾಡ್ಲಿಕ್ಕೆ ಆಗ್ತದೆ. ನಾನು ಕಟ್ ಆಫ್ ಡೇಟ್ ಬೇಡಿ. ನೀವೇನಪ್ಪ ಇದ್ದಿದ್ದೇನು, ಯಾಕೆ ಯಾಕೆ ಇದು ಯಾಕೆ ನಿಂತ್ಕೊಂಡಿದೆ ಅಂಗನವಾಡಿ? ನನಗೆ ಗೊತ್ತಿಲ್ಲ ಯಾವ ಮುಗೀತು, ಅದು ಓಡಿಸಬೇಕೇನಪ್ಪ ಒಂದು ಸೌಚಾಲಯ ಮಾಡಿ. ಹಣ ಇದ್ದು ಐದು ಇಲ್ಲ ಅಷ್ಟೇ ಹೇಳಿದ್ರೆ, ಈಗ ಹಣ ಇಲ್ಲ ಅಂದ್ರೆ ನಾವು ತಗೋದಿರಲ್ಲ ಸೆಂಟ್ರಲ್ ಗೌರ್ಮೆಂಟ್. ಇಲ್ಲಾದ್ರೂ ಕೊಡಿಸುವ ಬೇರೆ ಕಡೆಯಿಂದ ಆದ್ರೂ ಬಂದ್ರು ಕೊಡಿಸುವ, ಇಲ್ಲ ಅಂದ್ರೆ ಹೇಳಿ ಯಾವ ಪಡ್ತೈತ ವಿಡಿಯೋ ಕರೆಯಲಿ. ಯಾಕೆ ಬೆಂಗಳೂರು ಬಿಟ್ಟಿದ್ದಾರೆ ವಿಡಿಯೋ ಯಾರಿದ್ದಾರೆ ಕಳಿಸಿ, ನಮ್ಗೆ ಇವತ್ತು ಡೇಟ್ ಬೇಕಿತ್ತು. ಏನು ಹುಡುಗಾಡಿಕೆ ಮಾಡ್ತೀರಿ ನೀವು, ನಾಚಿಕೆ ಆಗೋದಿಲ್ಲ ನನಗೆ. ನಾನು ಪ್ರತಿ ಬಿಲ್ಡಿಂಗಲ್ಲಿ ಹೇಳ್ತೀನಿ ಅಂಗನವಾಡಿ ಸಾಲೆ ದೇವಸ್ಥಾನಪ್ಪ ಅದು, ಅಲ್ಲಿಂದಲೇ ನೀವು ಬಂದವರು, ನಿಮ್ಗೆ ನಾಚಿಕೆ ಆಗೋದಿಲ್ಲ? ಅದು ಇಲ್ಲ ಅಂದ್ರೆ ಇವತ್ತು ಇಲ್ಲಿ ಬರೋದಿಲ್ಲ. ನೀನು ಅಪ್ಪದೇವರ ಸೌಕರ್ಯ ಏನು ಎಲ್ ಕೆ ಜಿ ಯು ಕೆ ಜಿ ಸೇರಿಸ್ಬಿಟ್ಟಿದ್ರೇನು ಅಂಗನವಾಡಿ ಪರಿಸ್ಥಿತಿ ಗೊತ್ತಿಲ್ಬಿಡಿ. ನೀವು ಹುಟ್ಟಿದ ಒಬ್ಬ ಅಂಗನವಾಡಿ ಇತ್ತು, ಅಂಗನವಾಡಿ ಆಗಲಿ 35 ವರ್ಷ ಆಯ್ತು. ಮತ್ತೆ ಎಷ್ಟು ಅಂಗನವಾಡಿ ಬ್ಯಾಲೆನ್ಸ್ ಕಟ್ಟಿಸಿರಬೇಕಿದ್ಕೆಲ್ಲ ಎಷ್ಟು ವರ್ಷದಿಂದ ಅದೆ ಇದು 3 ವರ್ಷದಿಂದ ಇದೆಯಾ? ಆಯ್ತು ಎಷ್ಟು ಎಷ್ಟು ದಿನ ಬೇಕು? 9 ವರ್ಷ ಮುಗಿದೆ. ಅಷ್ಟು ಯಾವಾಗ ಮುಗಿಸ್ತದೆ ನೋಡಿ, ಸಿಂಪಲ್ ಮ್ಯಾಟರ್. ನೀನು ಇಂಜಿನಿಯರ್, ನಾನು ಯಾರತ್ರ ಮಾತಾಡ್ತಿದ್ದೇವೆ
ಯಾರ ಹತ್ರ ಮಾತಾಡ್ತಿದ್ದೀನಿ? ಇಂಜಿನಿಯರ್ ಹತ್ರ ಮಾತಾಡ್ತೀನಿ. ಇಂಜಿನಿಯರಿಂಗ ಇಪ್ಪತ್ತು ಲಕ್ಷ ಲಕ್ಷ ಅದು ಇಪ್ಪತ್ತು ಲಕ್ಷದ ಕಾಮಗಾರಿ ಇಷ್ಟು ದಿನದಲ್ಲಿ ಮುಗಿಸ್ಬೋದು ಅಂದ್ರೆ ನೀವೇ ಕೊಟ್ಟ ಟೈಮ್ ಅದು ಆಗ್ತದೆ. ಹೌದಾ? ನಾನು ಕೊಟ್ಟಿದ್ದೆ, ನಾನು ಕೊಟ್ಟಿದ್ದೀನಪ್ಪ. ನೀವು ಇಂಜಿನಿಯರ್ ಕೊಟ್ಟಿದ್ದು ಸರ್ಕಾರ ಆದೇಶ ಮಾಡಿದ್ರು ಇಪ್ಪತ್ತು ಲಕ್ಷದ ಒಂದು ಅನ್ನ ಮಾಡಿ ಆರು ತಿಂಗಳು ಮುಗಿಸ್ಬೇಕು ಅಂದ್ರೆ ಎಗ್ರಿಮೆಂಟ್ ಮಾಡ್ಕೊಂಡ್ರು. ಎಗ್ರಿಮೆಂಟ್ ಅಂದ್ರೆ ಚಂದ್ರೆ ಮಾಡ್ಕೊಂಡ್ರ ಮತ್ತೆ ಕೆಲಸ ಮಾಡಿದ್ರೆ ನನಗೆ ನಾನು ಬರ್ಕೊಂತ ಇದ್ದೀನಿ. ಪ್ರತಿ ಮೀಟಿಂಗಲ್ಲಿ ಹೇಳ್ತಾ ಇದ್ದೀನಿ ಅಂಗನವಾಡಿ ಬಾಡಿಗೆ ಇರಬಾರ್ದು, ಶಾಲೆ ಕರೆಕ್ಟ್ ಆಗಿರ್ಬೇಕು. ಹಣ ಕೊಟ್ಟು ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಹೇಳದ್ದು ಇಂಜಿನಿಯರ್ ಮೇಲೆ ಕಾಂಟ್ರಾಕ್ಟ್ ಮೇಲೆ ಕಾಂಟ್ರಾಕ್ಟ್ ಮೇಲೆ ಅದಕ್ಕೆ ಒಂದು 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 ಅಂಗನವಾಡಿ ಆಗ್ತದಂದ್ರೆ ಅದನ್ನ ಪ್ರಯೋಜನೆ ಬರೋದಿಲ್ವಾ? ಅಲ್ಲಿ ಬರ್ತದೋ ಇಲ್ಲ? ಮೂರು ವರ್ಷದಿಂದ ಒಂದು 12,000 ಎಷ್ಟು ನಿಮ್ದು ನಿಮ್ದು ಎಷ್ಟು ಈ ಎನ್ ಆರ್ ಐ ಶೌಚಾಲಯ ಎಷ್ಟು? 5,20,000 ಎನ್ ಆರ್ ಐ. ನೀವು ಬಂದ ತಕ್ಷಣ ಟೆಂಡರ್ ಆದ ತಕ್ಷಣ ಅದಕ್ಕೆ ಹಣ ಇರೋದಿಲ್ವಾ? ಹಾಂ ಆಯ್ತು, ಟೆಂಡರ್ ತಗೊಂಡು ಕಂಡೀಷನ್ ಮೇಲೆ ತಗೊಳ್ಬಾರ್ದು. ಮತ್ತೆ ರ್ಯಾಂಕ್ ಮುಗಿಸಿದ್ರು ನೀವು ಎಷ್ಟು ತಿಂಗಳು ಬೇಕು ಹೇಳಿ? ಇಡೋದಿಲ್ಲ, ನಾನು ಮೊದಲೇ ಹೇಳ್ತೇನೆ. ಬ್ಯಾಂಕ್ ಇಟ್ಕೊಂಡು ಕೂತ್ಕೊಂಡಿದ್ರಿ, ಟೆಂಡರ್ ಮಾಡೋದು ಕೂತಿಲ್ವಾ? ಇಮ್ಮಿಡಿಯೇಟ್ ಕಳ್ರಿ. ಪ್ರತಿ ಒಂದು ಮೂವತ್ತು ಆರು ತಿಂಗಳು ಏನು ಎಗ್ರಿಮೆಂಟ್ ಮಾಡ್ತೀರಿ, ಅಗ್ರಿಮೆಂಟ್ ಅಲ್ಲಿ ಮುಗಿಲಿಲ್ಲ ಅಂದ್ರೆ ಅವ್ನು ಬ್ಲ್ಯಾಕ್ ಮೇಲ್ ಸಿಕ್ಸ್ ಕಾಂಟ್ರಾಕ್ಟ್ ಇಲ್ಲ ಅಂದ್ರೆ ನೀವು ಸಸ್ಪೆಂಡ್ ಮಾಡ್ತೀನಿ. ಸೀರಿಯಸ್ ಆಗಿ ತಗೊಳ್ಳಿ, ಅಂಗನವಾಡಿ ಶಾಲೆ ಸೀರಿಯಸ್ ಆಗಿ ಅಕ್ಷರದಾಸ ಕೊಟ್ಟಾಡಿ ಅದೆಲ್ಲ ಎಲ್ಲೋ ಮಾಡ್ತಾ ಇರ್ತಾರೆ, ಎಲ್ಲೋ ಕ್ಲಾಸ್ ನಡೀತಾ ಇರ್ತಾರೆ. ನೀವು ಆರಾಮ್ ಸೇರಿದ್ರಿ ಅಂತ ಅರ್ಥ ಏನು? ನಿಮ್ದು ನಾವು ಒಂದೊಂದು ಅಂಗನವಾಡಿ ತರಲಿಕ್ಕೆ ಅಲ್ಲಿ ಎರಡು ತಿಂಗಳ ಮೂರು ತಿಂಗಳ ಕಷ್ಟಪಡ್ತೇವೆ. ಡಿಸೆಂಬರ್ ಲಾಸ್ಟ್ ಒಳಗೆ ಎಷ್ಟು ಮುಗಿಬೇಕು ಬರ್ತಿದ್ರು ಫಸ್ಟ್ ಅಲ್ಲಿ ಹೆರಿದೊಮ್ಮೆ ಅಂತ ನೋಡಿ ಓಪನಿಂಗ್ ರೆಡಿ ಮಾಡಿ. ಹತ್ತನೇ ತಾರೀಕಿ ಯಾವಾಗ ಬರ್ತದೆ ನೋಡಿ, ಹತ್ತನೇ ತಾರೀಕು ಜನವರಿ ಜನವರಿ ಇಲ್ಲ ಡಿಸೆಂಬರ್ ಅಕ್ಟೋಬರ್ ಅಕ್ಟೋಬರ್ ಹತ್ತನೇ ತಾರೀಕು ಯಾವಾಗ ಬರ್ತದೆ ನೋಡಿ ಫಿಕ್ಸ್ ಮಾಡಿ, ನಾನು ಬರ್ತೀನಿ. ಮತ್ತೆ ಎಷ್ಟು ಎಲ್ಲೆಲ್ಲಿ ಆಯ್ತೇ ಹೋಗಿ? ಇಡೀ ತಾಲೂಕಲ್ಲಿ ಮೂರು ಬಿಲ್ಡಿಂಗ್ ಎಲ್ಲ ಓನ್ ಬಿಲ್ಡಿಂಗ್ ಅದೇ ಮೂರು ಬಾಡಿಗೆ ಬಿಲ್ಡಿಂಗ್ ಇದು ಮೂರು ಓನ್ ಬಿಲ್ಡಿಂಗ್ ಕಟ್ಟಿದ್ರೆ ನಾನು ಕೇಳಿದ್ದೀನಿ ತಾಲೂಕಲ್ಲಿ ಯಾವುದೋ ಒಂದು ಮುನ್ಸಿಪಾಲ್ಟಿ ಬೇಕು ಅಂತ ಕೇಳ್ತಾ ಇದ್ರೆ ನೆನಪದೆ ಇಲ್ಲಿ ಪಕ್ಕದಲ್ಲಿ ಇದ್ದಾರೆ ಮುನ್ಸಿಪಾಲ್ಟಿ ಅಧ್ಯಕ್ಷರು ನನಗೆ ನೆನಪಿರ್ತದೆ ನಿಮಗೆ ಇರೋದಿಲ್ಲ. ಹಾಂ ಸ್ಕೂಲ್ ಇದೆಯಲ್ಲ ಅಲ್ಲಿ ಹತ್ರ ಆಗ್ತದೆ ನೋಡಿ, ಹತ್ರ ಆಗ್ತದೆ ಅಂದ್ರೆ ಇಪ್ಪತ್ತ್ಮೂರು ಜಾಗ ಇವ್ರು ಬಂದ್ರೆ ನಿಮ್ಮ ಇಲಾಖೆ ಎರಡು ಮೂರು ಜಾಗ ನೋಡಿ. ಹದಿನೈದು ಬೇಕು ಮತ್ತೆ. ನಮಸ್ತೆ ಸರ್, ನಮಗೆ ಸರ್ ವಾಟರ್ ಸಪ್ಲೈ ಸಂಬಂಧಪಟ್ಟಂತೆ 30 crore ಸಂಬಂಧಪಟ್ಟಿಂದ ಬಂದಿದೆ ಸರ್. ಇನ್ನೇ ನಾನು ಮತ್ತೆ ಅಧ್ಯಕ್ಷರು ವಾಟರ್ ಬೋರ್ಡವರಿಗೆ ತಂದುಕೊಂಡು ಎಲ್ಲೆಲ್ಲಿ ಸರ್ವೆ ಮಾಡಬೇಕು, ಎಲ್ಲೆಲ್ಲಿ ಪೈಪ್ ನಾನು 23 ವಾರ್ಡಿಗೆ ಎಲ್ಲಿ ನೆಟ್ವರ್ಕಿಂಗ್ ಮಾಡ್ಬೇಕಂತೇಳಿ ನಾವು ಅಧ್ಯಕ್ಷರು ನಿನ್ನೆ ಮ್ಯಾಮ್ ಅನ್ನೇ ನೋಡಿ ಚೆಕ್ ಮಾಡಿದ್ದೆ ಸರ್. ಅವರಿಗೆ PPT ಮೂಲಕ ನಾವು ಕೌನ್ಸಿಲರ್ಗೆ ಗಮನಕ್ಕೆ ತಂದು ಸ್ಟೆಪ್ ತಗೋತೇವೆ ಸರ್. ಅದಕ್ಕೆ 30 crore ಕೊಟ್ಟಿದ್ದೇನೆ. ಹೌದು ಸರ್, ಎಲ್ಲರಿಗೂ ನೀರು ಕೊಡ್ಲಿಕ್ಕೆ ತೊಂದರೆ ಆಗುದಿಲ್ಲ. ಹೌದು ಉತ್ತದ ಮತ್ತೆ ಇಲ್ಲ ಸರ್, ಹಾಗಾಗಿಲ್ಲ. ಇಮ್ಮಿಡಿಯೇಟ್ ಟೆಂಡರ್ ತಗೊಂಡವ್ರಿಗೆ ಎಗ್ರಿಮೆಂಟ್ ಹೆಚ್ಚು ಕಡಿಮೆ ಒಂದು ವರ್ಷದ 8 months ಕೊಡ್ಬೋದೇನೋ, 1 year 18 months ಕೊಡ್ತಾರೆ ಹೆಚ್ಚು ಅಂದ್ರೆ ನನಗೆ ಗೊತ್ತಿಲ್ಲ. ಅದು ನೋಡಿ ಉದಾಹರಣೆ ಕೊಡ್ತೀನಿ. ಈಗ ನಾನಿದ್ದಾಗ ಮುನ್ಸಿಪಾಲ್ಟಿದು ಮತ್ತೆ ಪಟ್ಟಣ ಪಂಚಾಯತ್ದು 6 ವರ್ಷದ ಹಿಂದೆ ನಾನು ಗುದ್ದಲಿ ಪೂಜೆ ಮಾಡಿದ್ದು, ಇವತ್ತು ಕೆಲಸ ಆಗಲಿಲ್ಲ. ಎಗ್ರಿಮೆಂಟ್ ಎಷ್ಟು ವರ್ಷ ಆಯಿತು ಏನಂದ್ರೆ 2 years ಆಯಿತು. 6 years ಇವತ್ತಿಗೂ ಮುಗಿಸಿಲ್ಲ ಅಂದ್ರೆ ನಿಮ್ಮ ಇಲಾಖೆ ನೀವು ಎಷ್ಟು ಯಾಕಾಗಿದ್ದೀರಿ ಅಂದ್ರೆ ನಾವು ಚಿಂತೆ ಮಾಡಬೇಕು. ಪೂಜೆ ಮಾಡಿಕೊಂಡು ಅದನ್ನು ಮಾಡಿದ್ರೆ ಹಾಳಾಗಿ ಬಂದಿದೆ ಬಿಡಿ, ಇವೆಲ್ಲ ರಿಪೋರ್ಟ್ ಆಗ್ಬೇಕು ರೀ.
ಮಾಡ್ತಿದ್ರು. ನಿನ್ನೆ ಕೆಲಸ ಮಾಡ್ತಿದ್ರು ಸರ್, ನಾವು ಅದಕ್ಕೆ ಮಾಡ್ತಿದ್ರು, ಅದಕ್ಕೆ ಬೇಗ ಕ್ಲಿಯರ್ ಮಾಡ್ತೇವೆ. ಇದು ಹಾಗೆ ವಾಟರ್ ಸಪ್ಲೈ ಎಷ್ಟು ಅಷ್ಟು ದಿನದೊಳಗೆ ಹಾಕ್ಬೇಕು, ಆಗೋದಿದ್ರು ಎಗ್ರಿಮೆಂಟ್ ಮಾಡೋದು ಹೇಳಿ ಇಲ್ಲಾಂದ್ರೆ ಹೋಗೋದು ಹೇಳಿ ಅಷ್ಟೇ. ಇನ್ನೇ ಮಾತಾಡಿದ್ರು ಅದೇ ಸರ್, ಮೊದಲೇ ಹೇಳ್ಬಿಟ್ಟು ಇದಾಗಿ ಮಾತಾಡಿದ್ರು ಸರ್. ಮತ್ತು ಸರ್ ಈಗ 24-25 ಸಾಲ ಸರ್, ಎಸ್ ಎಫ್ ಸಿ ಕ್ಯಾಪಿಟಲ್, ಎಸ್ ಎಫ್ ಸಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ 15th ಫೈನಾನ್ಸ್ ಎಲ್ಲ ಕೂಡಿ 125 ಸಂಬಂಧಪಟ್ಟಂತೆ ಸರ್ 40 ವರ್ಕಲ್ಲಿ 17 ವರ್ಕ್ ಆಗಿದೆ ಸರ್, 23 ವರ್ಕ್ ಫೈನಾನ್ಸ್ ಇದೆ. ಆ ನಾಗೇಶಂಡಿ ಸ್ವಲ್ಪ ಸಮಸ್ಯೆ ತಂದಿದ್ರು ಸರ್ ಕೆಲವೊಂದು ವರ್ಕ್ ಮಾಡ್ದಂಗೆ, ಅವಾಗ ಇಲ್ಲಿಂದ ಕೂಡ ನಾವು ರೆಡ್ಯುಕೇಷನ್ ಮಾಡಿ ನೋಟಿಸ್ ಹಾಕಿದ ನಂತರ ಡಿ ಸಿ ಅವರು ಕೂಡ ಅವರಿಗೆ ನೋಟಿಸ್ ಹಾಕಿದ್ರು ಸರ್ ನಾಗೇಶ್ ಶೆಟ್ಟಿಗೆ. ಆಮೇಲೆ ಈಗ ಏನೋ ಮೊನ್ನೆ ಬಂದಿದೆ ಸರ್, ಒಂದು ವೀಕ್ ಆಯಿತು, ಈಗ ಒಂದು ಸ್ಟಾರ್ಟ್ ಒಂದು ಮಳೆ ಇತ್ತು ಅಂತ ಹೇಳ್ತಾ ಇದ್ರು, ಈಗ ಒಂದು ಮಳೆ ಕೆಲಸ ಮುಗಿಸಿ ಓಕೆ ಸರ್ ಅವ್ರನ್ನ ಕರ್ಕೊಂಡು ಬಂದು ಕೆಲಸ ಮುಗಿಸಿ ಅಡ್ಡಿ ವೆಂಕಟಾಪುರ ಬಳಸಿ ನೀರು ಶುದ್ಧೀಕರಣ ಕೇಂದ್ರಕ್ಕೆ ವೆಂಟವಲ್ಗೆ ಸ್ಟ್ಯಾಂಡ್ ಬೈ ಪಂಪ್ ಖರೀದಿಗೆ 15 ಲಕ್ಷ ಇಟ್ಟಿದ್ದೆ ಸರ್. ಹಾಗೆ ವೆಂಕಟಾಪುರ ನೀರು ಶುದ್ಧೀಕರಣ ಕೇಂದ್ರ ವೆಂಟವೆಲ್ ಕಂಟ್ರೋಲ್ ರೂಮಿಗೆ 2 ಪಂಪ ಮತ್ತು ವಿದ್ಯುತ್ ಟ್ಯಾಂಕ್ ಇಲ್ಲಾಗಿ ಸರ್, ಅದಕ್ಕೆ ಒಂದು 3 ಲಕ್ಷ ಹಾಕಿದ್ದೆ. ಪಬ್ಲಿಕ್ ಕಂಪ್ಲೇಂಟ್ ಇದೆ ಸರ್ ಅಲ್ಲಿ ವೆಂಟವೆಲ್ ಅಂತ, ಅದು ವೆಂಕಟಾಪುರದ್ದು. ಅವ್ರಿಗೆ ಗೌಸ ಸ್ಟ್ರೀಟಿಂದು 85 ಲಾಸ್ಟ್ ಟೈಮ್ ಪಬ್ಲಿಕ್ ಡಿಮ್ಯಾಂಡ್ ಇದೆ ಸರ್, ಅದು ಆಲ್ರೆಡಿ ಇಟ್ಟಿದ್ದೇವೆ, 12 ಲಕ್ಷ ಟೆಂಡರ್ ಕರೆದಿದ್ದೇವೆ ಸರ್. ಹಾಗೆ ಕಡಿಮೆಗಂಟ ಜಲಸಂಗ್ರಹ ನೀರನ್ನು ವಾಟಿಂಗ್ ಪಂಪ್ ಮುಖಾಂತರ ಜಾಗ್ವಲ್ಗೆ ಹಾಯಿಸಲಿಕ್ಕೆ 10 ಲಕ್ಷ. ಹಾಗೆ ಅಂಜುಮನ್ ಕಾಲೇಜ್ ಸಮೀಪ ಜಲ ಶುದ್ಧೀಕರಣ ಮತ್ತು WTPದು ಸುತ್ತಲೂ ರಕ್ಷಣಾ ಬೆಳೆ ಹಾಕಲಿಕ್ಕೆ ಒಟ್ಟು 18 ಲಕ್ಷ, ಒಟ್ಟು 57 ಲಕ್ಷ ಕೂಡ ಟೆಂಡರ್ ಕರೆದಿದ್ದೇವೆ ಸರ್. ಸರಿ, ಬೇಗ ಬೇಗ ಮಾಡಿ ಮುಗಿಸಿ, ಕೆಲಸ ಯಾವುದು ಪೆಂಡಿಂಗ್ ಇಟ್ಕೊಳ್ಬೇಡಿ, ಮಾಡಿ ಸರ್. ಮತ್ತೆ ಹಣ ಬೇಕಾದ್ರೆ ಕೊಡ್ತೀನಿ, ಮಾಡಿ ಆಯ್ತಾ. ಈಗ ಅಧ್ಯಕ್ಷರು ಮತ್ತೆ ರೆಡಿ ಆಗಿದ್ದಾರೆ, ನಿಮ್ಮ ಯಾವ್ಯಾವ ಪ್ರತಿಯೊಂದು ವಾರ್ಡ್ ಏನೇನು ಬೇಕು ಪ್ಲಾನ್ ಇರ್ತೀನಿ. ಈಗ ನಾನು ಹೇಳ್ತೇನೆ ನೋಡಿ, ಇಡೀ ತಾಲೂಕಿಗೆ 200 ಫುಟ್ ಬ್ರಿಜ್ ಬೇಕು. ನನಗೆ ಫುಟ್ ಬ್ರಿಜ್ ಎಷ್ಟು ಬೇಕು ಗೊತ್ತಿಲ್ಲ, ಅದು 100 ಬೇಕು. ನಿಮ್ಗೆ ಮುಂಚೆ ಪಟ್ಟಿಗೆ ಎಲ್ಲ ಕರೆಕ್ಟಾಗಿ ಮಾಡೋದ್ರ ಎಷ್ಟು ಬೇಕು ಅಂತ ನೀವು ಕೊಡ್ತಿದ್ರೆ ಗೊತ್ತಾಗುದ. ಒಂದು ಪ್ಲಾನ್ ಮಾಡಿ, ಓಕೆ, ಎಷ್ಟು ಕಿಲೋಮೀಟರ್ ರೋಡ್ ಬೇಕು. ವಾಟರ್ ಸಪ್ಲೈ 100% ಮುಗೀತು, ಆಯ್ತಾ. ಡ್ರೈನೇಜ್ ಕೆಲಸ ಆಗ್ತಾ ಇದೆ, ಅದು ಸಮರ್ಪಕವಾಗಿ ಮಾಡಿ, ಇಲ್ಲ ಅಂದ್ರೆ ಇಂಪೋರ್ಟ್ ಆಗಿ ಸೇರಿಸ್ತಾ ಇದ್ದಾರೆ, ಆಯ್ತಾ. ಇದು ಮತ್ತೆ ಏನೇನು ಬೇಕು ಇಲ್ಲಿ ಅಂದ್ರೆ ಲೈನಿಂಗ್ ಅದು ಇಡೀ ಮುಚ್ಚಿ ಹೊರಟು ಏನೇನು ಲೈನಿಂಗ್ ಕೊಟ್ಟಿದೆ ಎಷ್ಟು ಕೊಡಿ ಇಲ್ಲ ಸರ್. ಅದರಲ್ಲಿ 1858 ಇನ್ಸ್ಟಾಲೇಷನ್ ಮಾಡಿದ್ದಾರೆ ಸರ್ ಅವರು. ಹಾ, ಬೆಲೆ 3800 ಲೈಟಿಂಗ್ ಬಂದಿದೆ ಅದರಲ್ಲಿ ಮುಂಚೆ ಬರ್ತೀವಿ. ಹೌದು ಸರ್, ಕರೆಕ್ಟಾ? ಹೌದು ಸರ್. 3000 ಇಲ್ಲ ಸರ್, ಅದು ಸರ್ ಅದು ಮತ್ತೆ 1000 ಬೇಕಾಗಿತ್ತು. ಸರ್ವೆ ಮಾಡಿದ್ದು ಅಷ್ಟೇ ಸರ್, ಅವರು ಅಲ್ಲಿ ಸ್ಟೇಟ್ ಲೆವೆಲ್ ಇಂದ ಟೆಂಡರ್ ಆಗಿದೆ ಸರ್ ಅವರಿಗೆ. ಈಗ ಸರ್ವೆ ಯಾರು ಮಾಡಿದವರು? ನೀವು ಮಾಡಿದ್ರು, ಅವರು ಮಾಡಿದ್ದಲ್ಲ. ನೀವು ಏನು ಸರ್ವೆ ಮಾಡಿ ಕೊಡ್ಬೇಕು ಹೇಳ್ತೀನಿ, ಎಷ್ಟು ರೋಡ್ ಬೇಕು, ಎಲ್ಲಿ ಯಾವ್ದು ಕೊಡೋದು ಗೊತ್ತಾಗುತ್ತಿಲ್ಲ. ಆಯ್ತು, 1800 1800 ಆಯ್ತು. ಮತ್ತೆ ಉಳಿದ ಯಾವಾಗ ಮಾಡ್ತೀರಿ? ಅವರು ಡಿಸಿಯಿಂದ ಆರ್ಡರ್ ಆಗ್ಬೇಕು ಅಂತ ಹೇಳ್ತಾರೆ. ಎಲ್ಲಿ ಡಿಸಿಯಿಂದ? ಡಿಸಿಯಿಂದ, ಡಿಸಿಯಿಂದ ಆರ್ಡರ್ ಮಾಡಿಸೋದು ಆಯ್ತಾ? ಹೇಳ್ಬೇಕಲ್ಲ ನೀವು, ನನ್ನ ಕರ್ಕೊಂಡು ಬಂದಿರ. ಯಾರು ಪಬ್ಲಿಕ್ ಹೇಳಿದ್ರು ಹೋದಾಗ ಲೈಟ್ ಇಲ್ಲ ಅಂದರೆ ನಾನು ಇಲ್ಲಿ ಬಡ್ಕೊಳಕ್ಕೆ ಪೂರ್ತಿ ಲೈಟಿಂಗ್ ಆಗ್ಬೇಕು ಅಂತ ಹೇಳಿ ಮಾಡಿದೆ. ಎಷ್ಟು ಕೊಡ್ಬೇಕಾಯ್ತು ಪ್ರೊಜೆಕ್ಟ್ ಅದು? ಅದು ಅದು ಅಲ್ಲ, ನೀವು ನಿಮ್ ಮುಂಚೆ ಪಡ್ತೀವಿ ಸರ್. ಅದು ಯೂನಿಟ್ ಮೇಲೆ ಬರ್ತದೆ ಸರ್, 76 ಲ್ಯಾಕ್ ಆಗುತ್ತೆ ಸರ್ ಅದು. ಅದು 3800 ಎಷ್ಟು ಆಗ್ತದೆ? 76 ಲಕ್ಷ. 76 ಅಂದ್ರೆ 1 ಕೋಟಿ ಚೇಂಜ್ ಅಂದ್ರೆ ಅದು ಕ್ವಾಂಟಿಟಿ ಮೇಲೆ, ಅಮೌಂಟ್ ಮೇಲೆ ಕರೆಕ್ಟಿಲ್ಲ ಸರ್. ಕ್ವಾಂಟಿಟಿ ಎಲ್ಲಿಗೆಷ್ಟು ಬಂದಿದ್ರಿ ಲೈಟಿಂಗ್ಗೆ? ಎಲ್ಲ ಮುಗೀತಾ? ಮತ್ತೆಲ್ಲಾದ್ರು ಬೇಕಿದ್ದಲ್ಲ ಏನಾದ್ರು ಏನು ಸರ್? 250 ಲೈಟ್ ಆಗ್ತದೆ ಸರ್, ಅದಕ್ಕೆ ಲೈನ್ ಇರಲಿಲ್ಲ. ಅದಕ್ಕೆ ಈಗ ನಾನೇ ಮುನ್ಸಿಪಾಲ್ಟಿ ಮತ್ತೆ ಲಾಸ್ಟ್ ಇಯರ್ದು ಅಮೌಂಟ್ ಎಲ್ಲ 15 ಲಕ್ಷ ರೂಪಾಯಿ. ಉದ್ದೇಶ ಇಷ್ಟೆಯಾ, ಪ್ರತಿ ಒಂದು ಕಡೆ ಲೈಟ್ ಇರಬೇಕು ಅಂದ್ರೆ ಮುನ್ಸಿಪಾಲ್ಟಿ ಜಾರಿ ಪಡಕ್ಕಿಂತೆಲ್ಲ ಪೂರ್ತಿ ಲೈಟಿಂಗ್ ವ್ಯವಸ್ಥೆ ಮುಗಿಬೇಕು ಅಂದ್ರೆ ನಾನು ಮಾಡಿದ್ವಿ. ನೀವು ಈಗ ಹೇಳ್ತಾ ಇದ್ರೆ ಅವ್ರು ಯಾರೋ ಸರ್ವೆ ಮಾಡಿದ್ರು ಅಂದ್ರೆ, ನಾಳೆ ರೋಡ್ ಹೇಳ್ತೀರಿ ಅವ್ರು ಯಾರೋ ಮಾಡಿದ್ರು ಅಂದ್ರೆ ಅದು ಇರಬಾರ್ದು. ನಿಮ್ಮಲ್ಲಿ ಮುನ್ಸಿಪಾಲ್ಟಿ ಪಟ್ಟಣ ಪಂಚಾಯತಲ್ಲಿ ಮ್ಯಾಪ್ ಏನು, ಆ ಮ್ಯಾಪ್ ಅಲ್ಲಿ ಎಲ್ಲೆಲ್ಲಿ ಲೈಟ್ ಬೇಕು, ಎಲ್ಲಿ ಡ್ರೈನೇಜ್ ಬೇಕು, ಎಲ್ಲಿ ರೋಡ್ ಬೇಕು, ಎಲ್ಲಿ ವಾಟರ್ ಸಪ್ಲೈ ಬೇಕು ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಇರ್ಬೇಕು ಅಲ್ಲಿ?
ನಿಮಗೆ ನಮಗೆ ಗೊತ್ತಿದ್ರೆ ಮಾತ್ರ ತಗೋಕಾಗ್ತದೆ, ಇಲ್ಲಾಂದ್ರೆ ತಗೋಕಾಗುದಿಲ್ಲ. ಈಗ ಜಾರಿ ವಾಟರ್ ಸಪ್ಲೈ ನಾನು ಸರ್ವೆ ಮಾಡಿಸಿದೆ, 76 ಕೋಟಿ ಬೇಕು ಅಂದ್ರು, 60 ಕೋಟಿ ಕೊಡ್ತೇನೆ ಅಂದ್ರು. ನಾನು ಮಾಡಿಸ್ಲಿಲ್ಲ, ಬೇಡ ಅಂದ್ರೆ ಅದನ್ನ 76 ಕೋಟಿನೂ ಬೇಕು ಅಂದ್ರು. ನಂಬಿಕೆಗೆ 80 ಕೋಟಿ ಕೊಡ್ತೇನೆ ಅಂದ್ರು, 128 ಕೋಟಿ ಬೇಕಂದ್ರು, 128 ಕೋಟಿನೂ ಬೇಕಂತೆ ನಾನು, ಇಲ್ಲಾಂದ್ರೆ ಕೊಡ್ಬೇಡಿ ಅಂದ್ರೆ ಅರ್ಥ ಮಾಡ್ತಾವ್ ಮಾಡಿ ಮಾಡಿ ಬರೀತೇನೆ. ಯಾಕೆ ಬಾಕಿ ಒಂದು ಕ್ಲಿಯರ್ ಮಾಡದೆ ಜಾರಿ ಪಂಡಿತಿದ್ದೀವಿ. ಎಪ್ಪತ್ತೆಂಟು ಕೋಟಿ ನಮ್ಗೆ 128 ಕೋಟಿ ನಮ್ಗೆ ಏನ್ ಬೇಕು ಎಲ್ಲಿ ಗೊತ್ತಿಲ್ಲ ಅಂದ್ರೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹೈವೇ ಬಗ್ಗೆ ಎಲ್ಲಿಂದ ಹೈವೇ ಚಾಲಂತೆ ಇಲ್ಲಿಂದ ಗಾಡಿಗಳಿಗೆ ತಗೊಳ್ಬೇಕ ಅರ್ಥ ಆಗ್ತಿಲ್ಲ. ಮಳೆ ತಿಂಗಳಲ್ಲಿ ಚಿರಂಜಿ ಬಂದೆ ಬಿಡಿಯಲ್ಲ ತಗೊಂಡ್ಬಿಟ್ಟಿ, ಅದೇ ಅವರು ತಗೊಂಡ್ಬಿಟ್ರಿ ಮುಂದೆ ರೈನ್ ಕಟ್ಟ ಕಾರಣ ಆಗ್ತದೆ ನೋಡಬೇಕಾಗಿತ್ತ. ರಾತ್ರಿಗೆ ತುಂಬ ನೀರು ಹೈವೇನಲ್ಲಿ ಅವ್ರು ಯಾವುದೇ ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ. ಹೀಗೆ ತುಂಬ ಮಳೆ ಬಂದಿರೋದು ಹೈವೇ ಸೈಡ್ ನಲ್ಲಿ ಕೆಲವು ಟೈಮಲ್ಲಿ ಎಲ್ಲ ಗಾಳಿ ಬಂದಿರ ಕೇಳ್ಕೊಳ್ತಾ ಇದೆ. ಅದು ತುಂಬ ಪಟ್ಟಣ ಅವ್ರಿಗೆ ಅವ್ರಿಲ್ಲ ಇಲ್ಲಿ ಯಾವುದೇ ಈ ತಾಲೂಕು ಎಬಿ ಜಿಲ್ಲಾ ಎಬಿ ಬರ್ತಾರೆ, ಆದ್ರೂ ಫುಲ್ 100% ಅವರು ಸೆಂಟ್ರಲ್ ರೋಡ್ ಅದರಲ್ಲೂ IRB ಅವರಿಗೆ ಮಾರ್ಬಿಟ್ಟಿದ್ದಾರೆ. ಮತ್ತೆ ಮತ್ತೆ ಹೇಳಿ ಹೇಳಿ ಸಾಕಾಯ್ತು ಅವ್ರು IRB ಯಾರು ಏನು IRB ಯಾರವರು ಎಲ್ಲ ಹೇಳಿದ್ದೇನೆ. ಈಗ ನಮ್ದು ಬಂದಿನ ತಯಾರಿ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕು ಅಂದ್ರೆ ಇವತ್ತು ಹೇಳೋದಿಲ್ಲ, ಇದನ್ನ ಸರಿ ಮಾಡೋ ಕೆಲಸ ಮಾಡ್ಬೇಕು.